ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಶಿಲ್ಪಾ. ಈಗ ಹೆಡ್ಲೈನ್ಸ್. ವಿದೇಶದಿಂದಲೇ ಪ್ರಜ್ವಲ್ ವಿಡಿಯೋ ಬಿಡುಗಡೆ, 31ರಂದು ವಿಚಾರಣೆಗೆ ಹಾಜರು. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ವಿಭಿನ್ನ ವರದಿಗಾರಿಕೆ ಜೊತೆಗೆ ಚಳುವಳಿಗೂ ಜೀವ ತುಂಬಿದ ಹಿರಿಯ ಪತ್ರಕರ್ತ ಜಯಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಮೇ 30ರ ಹೋರಾಟಕ್ಕೆ ಬಾಹ್ಯ ಬೆಂಬಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ್ ಹೇಳಿಕೆ. ಮತ್ತು ಜಿಲ್ಲೆಯ ಗೌರವ ರಕ್ಷಣೆಗಾಗಿ ಮೇ 30ರ ಪ್ರತಿಭಟನೆ ಯಶಸ್ವಿಗೆ ರೂಪಾ ಹಾಸನ್ ಮನವಿ. ವಾರ್ತೆಗಳ ವಿವರ. ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಹಾಸನದ ಸಂಸದ ಕೊನೆಗೂ ಪ್ರತ್ಯಕ್ಷವಾಗಿದ್ದಾರೆ. ಲೋಕಸಭಾ ಮತದಾನ ಬೆನ್ನಲ್ಲೇ ವಿದೇಶಕ್ಕೆ ಹಾರಿದ್ದ ಒಂದು ತಿಂಗಳ ಬಳಿಕ ಕೊನೆಗೂ ಪ್ರತ್ಯಕ್ಷರಾಗಿದ್ದಾರೆ. ಸದ್ಯಕ್ಕೆ ಅಜ್ಞಾತವಾಗಿರುವ ಪ್ರಜ್ವಲ್ ವಿದೇಶದಲ್ಲಿದ್ದುಕೊಂಡೇ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಕುರಿತು ತನಿಖೆ ನಡೆಸುತ್ತಿರುವ ಎಸ್ಐಟಿ ಎದುರು ಇದೇ 31ರಂದು ಹಾಜರಾಗುತ್ತೇನೆ ಎಂದು ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಪ್ರಧಾನಿ ತಾತ ಎಚ್ ಡಿ ದೇವೇಗೌಡ ಕುಮಾರಸ್ವಾಮಿಯವರ ಮನವಿಯ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿರುವ ಪ್ರಜ್ವಲ್ ರೇವಣ್ಣ, ತಂದೆ ತಾಯಿ ತಾತನಿಗೆ ಕ್ಷಮೆ ಕೋರುತ್ತೇನೆ, ಜನತೆ ಜೆಡಿಎಸ್ ಕಾರ್ಯಕರ್ತರಿಗೂ ಕ್ಷಮೆ ಕೋರುತ್ತೇನೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಬಹಿರಂಗ ಪತ್ರ ಪ್ರಕಟಿಸಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪ್ರಜ್ವಲ್ ರೇವಣ್ಣಗೆ ಎಚ್ಚರಿಕೆ ನೀಡಿದ್ದರು. ತಕ್ಷಣ ಬಂದು ವಿಚಾರಣೆ ಎದುರಿಸುವಂತೆ ತಾಕೀತು ಮಾಡಿದ್ದರು. ಅಲ್ಲದೆ ಮತ್ತೊಂದೆಡೆ ಪ್ರಜ್ವಲ್ ಅವರು ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿತ್ತು. ಈ ಬಗ್ಗೆ ಪ್ರಜ್ವಲ್ ಅವರಿಗೂ ನೋಟಿಸ್ ಜಾರಿ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಭಾರತಕ್ಕೆ ವಾಪಸ್ಸಾಗಲು ಪ್ರಜ್ವಲ್ ಸಿದ್ಧತೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನ್ನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು, 26ನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. ಎಸ್ಐಟಿನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟೆ. ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂತ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂತ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ ಎಸ್ಐಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿತು. ಆ ಎಸ್ಐಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯಾವಕಾಶ ಕೇಳಿದ್ದೆ. 7 ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ನಾನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡುವಂಥದ್ದಿರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗುವಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋಂಥ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದ್ದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲೇನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಎಳೆ ಅಂತ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ಮನ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ವಿಭಿನ್ನ ವರದಿಗಾರಿಕೆ ಜೊತೆಗೆ ಚಳುವಳಿಗೂ ಜೀವ ತುಂಬಿದ್ದ ಹಿರಿಯ ಪತ್ರಕರ್ತ ಆರ್ ಜಯಕುಮಾರ್ ಸರಳ ವ್ಯಕ್ತಿತ್ವ ಹೊಂದಿದವರೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ
ಟಿವಿ ಶಿವಾನಂದ ತಗ್ಡೂರು ತಿಳಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು, ಪತ್ರಿಕೋದ್ಯಮ ಚಳುವಳಿ ಜೊತೆಗೆ ಎರಡು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕೂಲಿ ಕಾರ್ಮಿಕರ ಮಗನಾಗಿ ಹುಟ್ಟಿ ಅವರ ಬದುಕು ಕಟ್ಟಿಕೊಳ್ಳಲು ಹೋರಾಟ ಮಾಡಿದ್ದರು. ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಚಳುವಳಿಗಾರ ಆದರು. ವಿವಿಧ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಅನೇಕ ವರದಿ ಮಾಡಿದ್ದರು. ಅವರ ವರದಿಗಾರಿಕೆಯಲ್ಲಿ ನಿಷ್ಠುರತೆ ಇತ್ತು. ಸಲಹೆ ಸೂಚನೆ ನೀಡುವುದರ ಜೊತೆಗೆ ಮಾನವೀಯ ತುಡಿತ ಅವರಲ್ಲಿತ್ತು. ಅವರು ಬದ್ದಿಟ್ಟ ಪತ್ರಕರ್ತರಾಗಿದ್ದರು ಎಂದು ನೆನಪು ತೋಡಿಕೊಂಡರು. ಜಯಕುಮಾರ್ ಮೂಲತಃ ಅವರ ಬದುಕಿನ ಕಾಲಘಟ್ಟಗಳನ್ನು ನೋಡುವಾಗ ಅವರ ಸಾಧ್ಯ ಆದರೆ ಅವರ ಪುಸ್ತಕವನ್ನು ಓದಿ, ಕಾಡಿನ ಜಾಡಿನಲ್ಲಿ ಅಂತೇಳಿ ಒಂದು ಪುಸ್ತಕವನ್ನು ತಂದಿದ್ದಾರೆ ಅವರು. ಕಾಡಿನ ಜಾಡಿನಲ್ಲಿ ಬೆಳಕು ಅಂತೇಳಿ ಕರೆಕ್ಟು ಒಂದು. ಇನ್ನೊಂದು ಗಾಂಧಿ ಮರೆತ ನಾಡಿನಲ್ಲಿ ಅಂತೇಳಿ ಮತ್ತೊಂದು. ಎರಡು ಪುಸ್ತಕಗಳನ್ನು ಅವರು ಅವರ ಸಾವಿಗೆ ಮುಂಚೆ ಅದನ್ನು ಬಿಡುಗಡೆಗೊಳಿಸಿದರು ಗಾಂಧಿ ಭವನದಲ್ಲಿ. ಭಾಳ ವಿಭಿನ್ನವಾದ ಕಾರ್ಯಕ್ರಮ ಅದು. ಅದು ಅವರ ಇಡೀ ಅವರ ಬದುಕಿನ ಲೈಫ್ ಹಿಸ್ಟ್ರಿಯನ್ನು ಅದರಲ್ಲಿ ಬರೆದಿದ್ದಾರೆ. ಅಂದರೆ ಒಬ್ಬರು ಕೂಲಿ ಕಾರ್ಮಿಕರ ಮಗನಾಗಿ, ಅವರು ಮೂಲತಃ ಕೊಡಗಿನವರು, ಅವರಿವರ ತೋಟದಲ್ಲಿ ಕೆಲಸ ಮಾಡಿಕೊಂಡು ಅವರ ತಂದೆ ತಾಯಿ ಪಟ್ಟಂಥ ಕಷ್ಟ, ಅವರ ಸಹೋದರರು ಪಟ್ಟಂಥ ಕಷ್ಟ, ನಂತರ ಅವ್ರ ಬದುಕನ್ನು ಕಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಟ್ಟಂಥ ಹೆಜ್ಜೆ, ಜೊತೆಗೆ ಜನಪರ ಚಳುವಳಿಗಳಲ್ಲಿ ಅವರು ತೊಡಗಿಸ್ಕೊಂಡಂಥ ರೀತಿ ಇವೆಲ್ಲವನ್ನು ಕೂಡ ಅದರಲ್ಲಿ ದಾಖಲು ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾರು ಸರ್ಕಾರಿ ನೌಕರಿ ಸಿಕ್ಕರೆ ಯಾರೂ ಬೇರೆ ವೃತ್ತಿ ಕಡೆ ಯೋಚನೆಯೇ ಮಾಡಲ್ಲ, ಲೈಫ್ ಸೆಟ್ಲ್ ಆಯಿತು ಅಂತೇಳಿ ಅಲ್ಲಿ ಇದ್ಬಿಡ್ತಾರೆ. ಆದರೆ ಇವರು RTO ಆಫೀಸಲ್ಲಿ ಕೆಲಸ ಸಿಗುತ್ತಾರೆ, ಮಂಗಳೂರಿನಲ್ಲಿ ಫಸ್ಟ್ ಕೆಲಸ ಮಾಡ್ತಾರೆ. ಆದರೆ ಈ ಚಳುವಳಿ ಮುಂದೆ ಅವರಿಗೆ ಅಲ್ಲಿ ಆ ವ್ಯವಸ್ಥೆ ಇದೆಲ್ಲ ನೋಡುವಾಗ, ಈ ಕ್ಷಣದಲ್ಲಿ ನಾನು ಇರಲೇಬಾರ್ದು, ಈ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಆಚೆ ಬಂದು ಒಬ್ಬ ಚಳುವಳಿಗಾರನಾಗಿಯೇ ಉಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಸರ್ಕಾರಿ ನೌಕರ ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಮಟ್ಟಕ್ಕೆ ಇರಬೇಕು ಅಂತ ಯೋಚನೆ ಮಾಡಬೇಕು ನಾವು. ಹಾಗಾಗಿ ಅವರಿಗೆ ಅಂಥ ಹೊತ್ತಿನಲ್ಲಿ ಅವರಿಗೆ ಸಂಯುಕ್ತ ಕರ್ನಾಟಕದಲ್ಲಿ ಶ್ಯಾಮರಾಯ್ ಅವರಿಗೆ ಕೆಲಸವನ್ನು ಕೊಡ್ತಾರೆ. ಆದರೆ ಅವರ ಬರೆದಂಥ ವರದಿಗಳು, ಅವ್ರಿಗೆ ಬೆಳಕು ಚೆಲ್ಲದಂಥ ಅವರ ಅವಧಿಗಳು, ಇವರು ಪ್ರಭಾಕರ್ ಇವರೆಲ್ಲ ಹೇಳಿದರು. ಆದರೆ ಅವ್ರನ್ನ ಶ್ಯಾಮರಾಯರು ಇಡೀ ಕರ್ನಾಟಕ ಸುತ್ತಿಸ್ತಾರೆ, ಇಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕಡೆಯಲ್ಲೂ ಅವರು ಸುಮಾರು ಕಡೆ ಕೆಲಸಗಳನ್ನು ಮಾಡ್ತಾರೆ. ಸಂಯುಕ್ತ ಕರ್ನಾಟಕದಲ್ಲಿ ನಿರಂತರವಾಗಿ ಇದ್ದಂಥವ್ರು, ಜೊತೆಗೆ ಉದಯ ಟಿವಿಯಲ್ಲೂ ಕೆಲಸ ಮಾಡಿದವರು. ಅದಾದಮೇಲೆ ವಿಜಯ ಕರ್ನಾಟಕಕ್ಕೆ ಬಂದರು. ವಿಜಯ ಕರ್ನಾಟಕಕ್ಕೆ ಬಂದು ಸುಮಾರು ಒಂದು 12 ವರ್ಷ ವಿಜಯ ಕರ್ನಾಟಕದಲ್ಲಿ ಇದ್ದರು. ಆದರೆ ನಮ್ಮ ಜೊತೆ ಭಾಳ ಒಳ್ಳೆಯ ಸಂಪರ್ಕಗಳನ್ನು ಇಟ್ಕೊಂಡಿದ್ದಂಥವ್ರು. ಹೀಗೆ ಅನೇಕ ಕಾರಣಗಳಿಗಾಗಿ ಅವರು ಅವರ ಇಲ್ಲಿಗೆ ಬಂದ ಸಂದರ್ಭದ ಅನೇಕ ಸಂಗತಿಗಳನ್ನು ಇವರು ಹೇಳಿದ್ದಾರೆ. ನಾವು ಅವಾಗ ಬಾಗೂರ್ನವಲಯ ಚಳುವಳಿಯಲ್ಲಿ ಧರಣಿ ಪ್ರತಿಭಟನೆ ಇದರಲ್ಲಿ ಭಾಗವಹಿಸ್ತಾ ಇದ್ದು, ಆ ಸಂದರ್ಭದಲ್ಲಿ ಅವರು ಎಲ್ಲ ಪತ್ರಿಕೆಗಳಿಗಿಂತ ವಿಭಿನ್ನವಾಗಿ ವರದಿಯನ್ನು ಮಾಡ್ತಾ ಇದ್ದದ್ದು ಅಷ್ಟೇ ಅಲ್ಲ, ಒಬ್ಬ ಚಳುವಳಿಗಾರರಿಗೆ ನಿಜವಾಗಿ ಆತ್ಮಸ್ಥೈರ್ಯವನ್ನು ತುಂಬುವ ರೀತಿಯಲ್ಲಿ ವರದಿಯನ್ನು ಮಾಡ್ತಾ ಇದ್ದರು. ಅದು ಮೋಸ್ಟ್ ಇಂಪಾರ್ಟೆಂಟ್. ಆ ಥರದ ಪಿಕ್ಚರೈಸ್ಗಳು ಹೆಂಗೆಂಗೋ ಫೋಟೋಗಳನ್ನು ತರಿಸ್ತಾ ಇದ್ದರು, ಅಥವಾ ಹೀಗೆ ಅದೇ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದರು ಚಳುವಳಿ, ಅಥವಾ ಈ ದೃಷ್ಟಿಯಲ್ಲಿ ಹೆಜ್ಜೆ ನೀಡಬೇಕು, ಹೀಗೆ ಅದನ್ನು ಫೇಸ್ ಮಾಡಬೇಕು, ಈ ಥರದ್ದೆಲ್ಲದು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆಗಳನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಜನಪರ ಚಳುವಳಿ, ಅವರು ಒಬ್ಬ ಜನಪರ ಚಳುವಳಿಗಾರನೂ ಹೌದು, ಪತ್ರಕರ್ತನೂ ಹೌದು, ಹಾಗೆ ತುಂಬ ಮಾನವೀಯ ತುಡಿತಗಳನ್ನು ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಕೂಡ ಹೌದು. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ HP ಮದನ್ ಕೂಡ ಮಾತನಾಡಿ, ಹಾಸನದಲ್ಲಿ ಸಂಯುಕ್ತ ಕರ್ನಾಟಕ ವರದಿಗಾರರಾಗಿದ್ದ ಜಯಕುಮಾರ್ ಜನಪರ ಹಾಗೂ ಸಮಾಜಮುಖಿ ಚಿಂತನೆ ಮಾಡುತ್ತಿದ್ದರು. ಹೋರಾಟ ಜಾಗೃತಿಗಾಗಿಯೇ ಜನಸ್ಪಂದನ ವೇದಿಕೆ ಕಟ್ಟಿದ್ದರು. ಇದರ ಮೂಲಕ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದರು ಎಂದು ನೆನಪು ಮಾಡಿಕೊಂಡರು. ಪತ್ರಕರ್ತರು ಜನರ ಸಮಸ್ಯೆಗೆ ಸ್ಪಂದಿಸುವುದು ಹೇಗೆ ಎಂಬಿತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ತೋರಿಸಿಕೊಟ್ಟವರು. ಇದ್ದಷ್ಟು ಕಾಲ ಚುರುಕಾಗಿ ಕೆಲಸ ಮಾಡುತ್ತಿದ್ದರು, ಕಿರಿಯರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ಎಂದು ಕೂಡ ಪ್ರಶಸ್ತಿ ಪುರಸ್ಕಾರಕ್ಕೆ ಆಸೆ ಪಟ್ಟವರಲ್ಲ. ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ನೆನೆಯುವ ಹೆಜ್ಜೆ ಗುರುತನ್ನ ಉಳಿಸಿ ಹೋಗಿದ್ದಾರೆ ಎಂದರು. ಮಾಡಿದಲ್ಲ, ಈ ಜಿಲ್ಲೆಯ ಜನಪರವಾದಂತಹ ಚಿಂತನೆ ಇಟ್ಕೊಂಡು ಕಾರ್ಯನಿರ್ವಹಿಸ್ತದೆ, ಸಮಾಜಮುಖಿ ಚಿಂತನೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ಒಬ್ಬ ಪತ್ರಕರ್ತನಾಗಿ ಸಮಾಜಕ್ಕೆ ಹೇಗೆ ಸ್ಪಂದಿಸ್ಬೋದು ಅನ್ನೋದನ್ನು ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ತೋರಿಸ್ಕೊಟ್ರು. ಒಂದು 15 ವರ್ಷಗಳ ಹಿಂದೆ ಜನಸ್ಪಂದನ ಅಂತೇಳಿ ಒಂದು ವೇದಿಕೆಯನ್ನು ಕಟ್ಕೊಟ್ಟಿದ್ರು ಅವರು. 20 ವರ್ಷ ಆಗಿದೆ ಅಂತ ಅಂದ್ಕೊಳ್ತೀನಿ, ಅದಕ್ಕೆ ನಾನೇ ಅಧ್ಯಕ್ಷ ಆಗಿದ್ದೆ, ಉದಯಕುಮಾರ್ ಅವರು ಕಾರ್ಯದರ್ಶಿ ಆಗಿದ್ದೆ. ಜನಸ್ಪಂದನ ವೇದಿಕೆಯ ಮೂಲಕ
ಪತ್ರಕರ್ತರು ಜನಮುಖಿಯಾದ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬಹುದು, ಜನರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ಬೋದು ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಿದ್ದರು. ಅದು ನೆಲ ಜಲ ವಿಚಾರಗಳಿರ್ಬೋದು, ಕನ್ನಡದ ವಿಚಾರಗಳಿರ್ಬೋದು, ಸಾಂಸ್ಕೃತಿಕ ವಿಚಾರ ಇರ್ಬೋದು, ಪತ್ರಿಕೋದ್ಯಮ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಒಬ್ಬ ಪತ್ರಕರ್ತನಾಗಿ ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನು ಜಯಕುಮಾರ್ ಅವರು ತೋರಿಸಿಕೊಟ್ಟವರು. ರವಿ ಬೆಳಗೆರೆ ಅವರಿಗೆ ಭಾಳ ಆತ್ಮೀಯರಾದಂಥವ್ರು. ಡಾಕ್ಟರ್ ಲೀಲಾ ಸಂಪಿಗೆಯವರು ಕೂಡ ನಮ್ಮ ಜೊತೆಗೆ ಕೆಲಸವನ್ನು ಮಾಡಿದ್ದಾರೆ. ಅವರು ಕೂಡ ಸಮಾಜ ಮುಖ್ಯಂತ ಇಟ್ಕೊಂಡು ಕೆಲಸ ಮಾಡಿದಂಥರು. ಲೀಲಾ ಸಂಪಿಗೆಯವರು ಅವರೊಂದಿಗೆ ಅವತ್ತು ಅನೇಕ ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದಂತಹ ನೆನಪುಗಳಿದ್ದಾವೆ. ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಂತಹ ಒಂದು ನೆನಪುಗಳು ನಮ್ಮ ಇವತ್ತಿಗೂ ಕೂಡ ಇದ್ದಾವೆ. ಅವರ ತೆರಳಿದ ನಂತರ ಆ ವೇದಿಕೆ ಅಲ್ಲಿಯೇ ಕಾರ್ಯಜೀವಿಗಳಿಗೆ ನಿಂತೋಯಿತು, ಮತ್ತು ಮುಂದುವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅವರಿದ್ದಷ್ಟು ಕಾಲ ಒಬ್ಬ ಪತ್ರಕರ್ತನಾಗಿ ಹೇಗೆ ಚುರುಕಾಗಿ ಕೆಲಸ ಮಾಡ್ಬೋದು ಅನ್ನೋದನ್ನು ಕಿರಿಯರಿಗೆ ಮಾರ್ಗದರ್ಶನ ಮಾಡೋ ಮೂಲಕ ತೋರಿಸ್ಕೊಟ್ಟಂಥವರು ಜಯಕುಮಾರ್ ಅವರು. ಜಯಕುಮಾರ್ ಅವರು ಪತ್ರಕರ್ತನಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅವರಿಗೆ ಯಾವುದೇ ಒಂದು ಪ್ರಶಸ್ತಿಗಳನ್ನು ಅವರು ತೆಗೆದುಕೊಂಡವರಲ್ಲ, ಯಾವುದೇ ಪುರಸ್ಕಾರಗಳನ್ನು ಅವರು ಆಸೆ ಪಟ್ಟವರಲ್ಲ. ಹಿರಿಯ ಪತ್ರಕರ್ತ ರವಿನಕಲಗೂಡು ಮಾತನಾಡಿ, ಹಾಸನದಲ್ಲಿ ಮನೆ ಮನೆ ಕವಿಗೋಷ್ಠಿ ಕಾರ್ಯಕ್ರಮ ಹುಟ್ಟು ಹಾಕಿದ್ದ ಜಯಕುಮಾರ್ ಅವರಿಗೆ ಅವರು ವಹಿಸಿದ್ದ ಟಾಸ್ಕ್ ಅನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರು. ಜಿಲ್ಲೆಯಲ್ಲಿ ಅವರು ತಮ್ಮದೇ ಚಾಪ ಉಳಿಸಿ ಹೋಗಿದ್ದಾರೆ ಎಂದು ಸ್ಮರಿಸಿದರು. ಜಯಕುಮಾರ್ ಸಂಯುಕ್ತ ಕರ್ನಾಟಕ ಹಾಸನ ಜಿಲ್ಲೆಯಿಂದ ಹೋದ ಮೇಲೆ ಸಂಯುಕ್ತ ಕರ್ನಾಟಕ ನೆರವೇ ಬರಲಿಲ್ಲ ಮತ್ತೆ ವಾಪಸ್. ಜಯಕುಮಾರ್ ಇದ್ದಾಗ ಪತ್ರಿಕೆಯನ್ನು ಹೆಂಗ್ ಓದಿಸ್ತಾ ಇದ್ರು ಅಂದ್ರೆ ವಿಜಯ ಕರ್ನಾಟಕ ವಿಜಯವಾಣಿ ಪತ್ರಿಕೆ ಪ್ರಜಾವಾಣಿ ಬಿಟ್ಟರೆ ಕನ್ನಡ ಪ್ರಭಾ, ಕನ್ನಡ ಬಿಟ್ಟರೆ ಸಂಯುಕ್ತ ಕರ್ನಾಟಕ. ಸಂಯುಕ್ತ ಕರ್ನಾಟಕ ಮುಂಚೂಣಿಯ ಒಂದು ಪಟ್ಟಿಗೆ ಬಂದಿದ್ದು ಹಾಸನ ಜಿಲ್ಲೆ ಮಟ್ಟಿಗೆ. ರಾಜಕಾರಣ ಪ್ರತಿನಿತ್ಯ ದೇವೇಗೌಡರ ಕುಟುಂಬದ ವಿರುದ್ಧ ಸುದ್ದಿನ ಬರೆಯೋದು ಅಂದ್ರೆ ವಾರಪತ್ರಿಕೆ ಲಂಕೇಶ್ ಮತ್ತೆ ಆಯಬೆಂಗಳೂರು ಬರೀತಿದ್ರಲ್ಲ, ಆ ಮಾದರಿನಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಜಯಕುಮಾರ್ ಬರೀತಾ ಇದ್ರು. ಜಯಕುಮಾರ್ ಬರೆದಿದ್ದಾರೆ ಅಂದ್ರೆ ಏನಾದ್ರು ವಿಶೇಷ ಇತ್ತು ಅಂತೇಳಿ ಯಾರ್ಯಾರು ರಾಜಕೀಯವನ್ನ ಆಸು ಬದ್ದು ಮಲಗ್ತಾರೆ ಅಷ್ಟು ಜನ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನ ತಂದು ಓದ್ತಾ ಇದ್ರು. ಇವತ್ತು ನೀವು ಯಾವುದೇ ಪತ್ರಿಕೆಯಲ್ಲಿ ಯಾವುದೇ ಸುದ್ದಿಗಳನ್ನ ಬರೀರಿ, ಮೊನ್ನೆ ಪ್ರಜಾವಾಣಿನಲ್ಲಿ ಸುದ್ದಿಗಳಾಯ್ತು, ನಾಲ್ಕು ಒಳ್ಳೊಳ್ಳೆ ಆರ್ಟಿಕಲ್ ಬಂತು, ಅದು ಎಷ್ಟು ಜನ ಓದಲೇ ಇಲ್ಲ, ಅದು ಯಾವ ವಿಚಾರ ಅಂತ ಹೇಳ್ತಾ ಇಲ್ಲ. ಆದ್ರೆ ಅಂತ ಪರಿಸ್ಥಿತಿ ಇವತ್ತಿದೆ. ಅವತ್ತು ಸಂಯುಕ್ತ ಕರ್ನಾಟಕದಲ್ಲಿ ಏನಾದರೂ ಒಂದು ಸುದ್ದಿ ಬರುತ್ತೆ ಜಯಕುಮಾರ್ ಬರೆದಿದ್ದಾರೆ ಅಂದ್ರೆ ಅಷ್ಟೊಂದು ಅದಕ್ಕೆ ಅರ್ಥ ಇರ್ತಾ ಇತ್ತು, ಅಷ್ಟು ಜನ ಓದುಗರು ಆ ಪತ್ರಿಕೆನ ಫಾಲೋ ಮಾಡ್ತಾ ಇದ್ರು. ಅಂತ ಒಂದು ಪತ್ರಕರ್ತ, ದಿಟ್ಟ ಪತ್ರಕರ್ತ, ಪ್ರಾಮಾಣಿಕ ಪತ್ರಕರ್ತ, ಸಂಘಟನಾತ್ಮಕವಾಗಿ ಜಿಲ್ಲೆ ಒಳಗಡೆ ಪ್ರಗತಿಪರವಾಗಿ ಕೆಲಸವನ್ನು ಮಾಡೋದು, ಮದನಗೌಡರವರ ಸಮ್ಮುಖದಲ್ಲಿ ಜಯಕುಮಾರ್ ಸಂದರ್ಭ ಜನಸ್ಪಂದನ ವೇದಿಕೆಯನ್ನು ಮಾಡಿ ರವಿಗಳಿಗೆ ಬಂದು ನಮಗೆ ಬುದ್ಧಿ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಬಂದು ಒಂದು ಸಂವಾದ ಅಂತ ನೋಡಿದ್ದೆ ನಾವು ಫಸ್ಟ್ ಎಬಿ ಕಾಲೇಜಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಸಾರ್ವಜನಿಕರಿಗಾಗಿ ಸಂವಾದವನ್ನು ಇಟ್ಟು ಏರ್ಪಡ್ ಅದ್ಭುತವಾದಂಥ ಸಂವಾದ ಕಾರ್ಯಕ್ರಮ, ಎಲ್ಲ ಪ್ರಶ್ನೆಗೂ ಆಗಲೇ ಉತ್ತರವನ್ನು ತಟ್ಟಂತ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರವಿ ಬೆಳಗಿನ ನಂತರ ಒತ್ತೆ ಜಯಕುಮಾರ್ ಮದನಗೌಡರೆಲ್ಲ ಸೇರ್ಕರಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಎಚ್ ವೇಣುಕುಮಾರ್ ಮಾತನಾಡಿ, ಯಾರೇ ಆಗಲಿ ಕ್ರಿಯಾಶೀಲ ಕೆಲಸ ಮಾಡಿದರೆ ಅದರ ಪರಿಣಾಮ ಹೇಗಿರುತ್ತದೆ ಎಂಬುದಕ್ಕೆ ಜಯಕುಮಾರ್ ಅವರ ಕೆಲಸದ ಶೈಲಿಯೇ ಕಾರಣ ಎಂದರು. ಒಬ್ಬ ಪತ್ರಕರ್ತ ಕ್ರಿಯಾಶೀಲವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಮಾಡಿದರೆ ಅದರ ಪರಿಣಾಮಗಳು ಹೇಗಿರುತ್ತೆ, ಪತ್ರಿಕೆಗಳು ಹೇಗೆ ಸರ್ಕ್ಯುಲೇಷನ್ ಆಗ್ತದೆ ಅನ್ನೋದಕ್ಕೂ ಕೂಡ ಜಯಕುಮಾರ್ ಸರ್ ಅವರು ಒಂದು ಮಾದರಿ. ಹಾಗೆ ಈ ಯುವ ಪತ್ರಕರ್ತರಿಗೂ ಕೂಡ ಅವರ ಕಾರ್ಯಕ್ಷಮತೆ, ಅವರು ನಡೆದುಕೊಂಡು ಬಂದಂಥ ದಾರಿ ಮಾದರಿಯಾಗಿರಲಿ. ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯಲ್ಲಿ ಮೊದಲು 2 ನಿಮಿಷ ಮೌನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿದರು. ಸಭೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮೋಹನ್ ಕುಮಾರ್, ಕಾರ್ಯದರ್ಶಿಗಳಾದ ನಟರಾಜ್, ಕೆಎಂ ಹರೀಶ್ ಉಪಸ್ಥಿತರಿದ್ದರು. ದಲಿತ ಮಹಿಳೆಯರು ಸೇರಿದಂತೆ ವಿವಿಧ ಮಹಿಳೆಯರ ಮೇಲಿನ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಲು ಆಗ್ರಹಿಸಿ May 30 ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಕರೆ ನೀಡಿರುವ ಬೃಹತ್ ಪ್ರತಿಭಟನೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬಾಹ್ಯ ಬೆಂಬಲ ನೀಡಲಿದೆ ಎಂದು ಒಕ್ಕೂಟದ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವ ದುಷ್ಕೃತ್ಯದಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನದ ಮರ್ಯಾದೆ ಹರಾಜಾಗುತ್ತಿದೆ. ಈ ಪ್ರಕರಣದಲ್ಲಿ 100 ಮಹಿಳೆಯರ ಖಾಸಗಿತನವನ್ನು ಬಹಿರಂಗಪಡಿಸಲಾಗಿದೆ. ಮಹಿಳೆಯರ ಅಶ್ಲೀಲ ವಿಡಿಯೋ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ವಿಡಿಯೋ ಮಾಡಿದ ಆರೋಪಿ ಹಾಗೂ ವಿಡಿಯೋ ಹರಿಬಿಟ್ಟ ಎಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ಅತ್ಯಾಚಾರ ಮಾಡಿದ ಹಾಗೂ ಅದನ್ನು ವಿಡಿಯೋ ಮಾಡಿಕೊಂಡ ಅಪರಾಧ ಮಾಡಿದ ಆರೋಪಿ ಬಂಧನ ಹಾಗೂ ವಿಡಿಯೋ ಹರಿಬಿಟ್ಟ ಘೋರ ಅಪರಾಧ ಮಾಡಿದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಈ ಹೋರಾಟ ನಡೆಸಲಾಗುವುದೆಂದರು. ಹಾಸನದ ಲೋಕಸಭಾ ಸದಸ್ಯರಾಗಿರುವಂತಹ ಪ್ರಜ್ವಲ್ ರೇವಣ್ಣನವರು
ದಲಿತ ಹೆಣ್ಣು ಮಕ್ಕಳು ಸೇರಿದಂತೆ ವಿವಿಧ ಜಾತಿಗಳ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದರೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅವರ ಮೇಲೆ ಬಂದಂಥ ಹೆಣ್ಣು ಮಕ್ಕಳ ದೂರುಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಪೊಲೀಸ್ನ SIT ಈಗಾಗಲೇ FIR ರಿಜಿಸ್ಟರ್ ಮಾಡಿ ಅವರಿಗೆ ವಿದೇಶಕ್ಕೆ ಅವರು ತಲೆಮರೆಸಿಕೊಂಡು ಹೋಗಿರುವ ಕಾರಣದಿಂದ ಏನು ಒಂದು ಬ್ಲೂ ಕಾರ್ನರ್ ನೋಟಿಸ್ ಮಾಡಿ ಕೇಂದ್ರದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಿ ಇಂಟರ್ಪೋಲ್ ಪೊಲೀಸ್ಗೆ ಅವರನ್ನು ಅರೆಸ್ಟ್ ಮಾಡೋಕ್ಕೆ ನೆರವನ್ನು ಕೋರಿ CBI ನೆರವನ್ನು ಕೋರಿ ಅವರನ್ನು ಟ್ರೇಸ್ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಮಾಡಿರುವಂಥ ಕ್ರಮಗಳು ಈಗಾಗಲೇ ನಡೆದಿವೆ. ಆದರೆ ರಾಜ್ಯ ಸರ್ಕಾರವೂ ಕೂಡ ಅವರನ್ನು ಬಂಧಿಸಿ ಜೈಲಿಗೆ ಹಾಕುವಂಥ ವಿಚಾರದಲ್ಲಿ ಇಲ್ಲಿಯವರೆಗೂ ಯಶಸ್ವಿಯಾಗಿಲ್ಲ. ಕೇಂದ್ರ ಸರ್ಕಾರವೂ ಕೂಡ ವಿದೇಶದಲ್ಲಿ ತರಮರೆಸಿಕೊಂಡಿರುವಂತಹ ಈ ಸಂಸದ ಪ್ರಜ್ವಲ್ ಏನು ಅತ್ಯಾಚಾರದ ಆರೋಪಿಯನ್ನು ಬಂಧಿಸುವಲ್ಲಿ ಅವರೂ ಕೂಡ ಇನ್ನೂ ಯಶಸ್ವಿಯಾಗಿಲ್ಲ. ಆದ್ದರಿಂದ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರ ವೈಫಲ್ಯವನ್ನು ಕೂಡ ನಾವು ಖಂಡಿಸ್ತೀವಿ ಮತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರನ್ನೂ ಆಗ್ರಹ ಮಾಡ್ತೀವಿ. ಏನು ನಮ್ಮ ಮುಖ್ಯವಾದ ಅಂಥ ಆಗ್ರಹ ಅಂತ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ದೇ ಆರ್ ದಿ ವಿಕ್ಟಿಮ್ಸ್ ಆಫ್ ರೇಪ್ ಸಮ್ ವಿಮೆನ್, ಸಮ್ ವಿಮೆನ್ ಆರ್ ವಿಕ್ಟಿಮ್ಸ್ ಆಫ್ ಸೆಕ್ಷುಯಲ್ ಅಬ್ಯೂಸ್. ಎರಡೂ ಥರ ಇದೆ, ಕಠಿಣ ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಇದೆ ಇಂತಹ ಒಂದು ಅಪರಾಧಕ್ಕೆ. ಇಂಥ ಅಪರಾಧವನ್ನು ಎಸಗಿರುವಂಥದ್ದು ಒಬ್ಬ ಜನರಿಂದನೇ ಆಯ್ಕೆಯಾದಂತಹ ಜನಪ್ರತಿನಿಧಿ, ಅದು ಭಾರತದ ಗೌರವಾನ್ವಿತ ಪಾರ್ಲಿಮೆಂಟ್ನಲ್ಲಿ ಹಾಸನವನ್ನು ಪ್ರತಿನಿಧಿಸುವಂತಹ ಒಬ್ಬ ಲೋಕಸಭಾ ಸದಸ್ಯ ಈ ಜನರನ್ನ ಮೇಲೆ ನಡೆದಂತಹ ಒಂದು, ಈ ಜನಾಂಗದ ಹೆಣ್ಣು ಮಕ್ಕಳ ಮೇಲೆ ನಡೆಸಿದಂಥ ಒಂದು ದೌರ್ಜನ್ಯ ಅತ್ಯಂತ ಖಂಡನೀಯವಾದದ್ದು. ಇದನ್ನು ಖಂಡಿಸ್ತೀವಿ. ಈ ವಿಚಾರದಲ್ಲಿ ಜನಪರ ಸಂಘಟನೆಗಳ ಒಕ್ಕೂಟ ಅಂತ ಏನು ಇನ್ನೊಂದು ಒಕ್ಕೂಟ ಇದೆ. ಆ ಒಕ್ಕೂಟ ಈಗಾಗಲೇ May 30ರಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾವು ಡಾಕ್ಟರ್ BR ಅಂಬೇಡ್ಕರ್ ಒಕ್ಕೂಟದವರು, ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ನಮ್ಮ ಸಮಿತಿಗಳಿದ್ದಾವೆ. ರಾಜ್ಯ ಮಟ್ಟದಲ್ಲಿ ಕೂಡ ಸುಮಾರು 10 ರಾಜ್ಯಾಧ್ಯಕ್ಷರು ಈ ಒಂದು ಒಕ್ಕೂಟದಲ್ಲಿದ್ದಾರೆ. ನೊಂದಿರುವ ಮಹಿಳೆಯರ ಘನತೆ ಉಳಿಸಿ ಹಾಸನ ಜಿಲ್ಲೆಯ ಗೌರವ ರಕ್ಷಣೆಗಾಗಿ ಕರ್ನಾಟಕ ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ May 30ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಪಕ್ಷಾತೀತವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹಿರಿಯ ಸಾಹಿತಿ ರೂಪಾ ಹಾಸನ್ ಮನವಿ ಮಾಡಿದರು. ತುಂಬಾ ನೋವು, ತಳಮಳ, ಒದ್ದಾಟ, ಒಂದು ರೀತಿ ವಿಷಾದದ ಸಂಗತಿ. ಹಾಸನದ ಮೇಲೆ ಒಂದು ಸುನಾಮಿಯ ರೀತಿ ಈ ಪ್ರಸಂಗ. ಪ್ರಜ್ವಲ್ ರೇವಣ್ಣ ಅವರು ನಡೆಸಿದ್ದಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಮತ್ತು ಫೋಟೋಗಳು ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು, ವಿಡಿಯೋ ಕಾಲ್ ಕ್ಲಿಪ್ಪಿಂಗ್ಸ್ಗಳು ಇವೆಲ್ಲ ಬಿಡುಗಡೆ ಆದ ನಂತರ ನಮಗೆ ಕಂಡು ಕೇಳಲಿ ಅರಿಯದಂತಹ ಒಂದು ಒಂದು ವಿಷಾದದ ಇದಕ್ಕೆ ಹಾಸನ ಬಂದು ನಿಲ್ತು ಅಂತ ನಾನು ಭಾವಿಸ್ತೀನಿ. ನಾವು ಅದುವರೆಗೂ ಇದನ್ನ ಈ ಥರದ ಈ ಪ್ರಮಾಣ ನೋಡು ಇರಲಿಲ್ಲ, ಅರಿತು ಇರಲಿಲ್ಲ ಈ ಥರದನ್ನ. ಒಂದು ದಿಗ್ಭ್ರಾಂತಿ ಆಗಿದ್ದು ನಮ್ಗೆಲ್ರಿಗೂ ಅಂದ್ರೆ ಹಾಸನದ ಬಹಳಷ್ಟು ಹೆಣ್ಮಕ್ಳು, ಅದರಲ್ಲೂ ಸಾಮಾಜಿಕವಾಗಿ ತೊಡಗಿಸ್ಕೊಂಡಂತಹ ಪಕ್ಷದಲ್ಲಿ ಇರುವಂತಹ ಕೆಲವು ಹೆಣ್ಮಕ್ಳುಗಳು ಇದ್ರಲ್ಲಿ ತೊಡಗಿಸ್ಕೊಂಡು ಇದರಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅವ್ರದ್ದು ಬಹಿರಂಗ ಆಗಿದೆ ಅಂತ ಗೊತ್ತಾದಾಗ ನಮ್ಗೆ ತುಂಬಾ ಸಂಕಟ ಆಯ್ತು. ಆ ನಂತರದ ಅದು ವಿಡಿಯೋ ಕೂಡ ಮಾಡಿ ಅದು ತನ್ನ ನಿರ್ಲಕ್ಷ್ಯದಿಂದ ಈ ರೀತಿ ಬೇರೆ ಬೇರೆ ಕಡೆಗೆ ಹರಿದಾಡಕ್ ಸಾಧ್ಯ ಆಗಿದ್ದು, ಮತ್ತೆ ಚುನಾವಣೆಗೆ ಒಂದು 3-4 ದಿನ ಇರುವಂತಹ ಸಂದರ್ಭದಲ್ಲಿ ಇದನ್ನ ದುರುದ್ದೇಶದಿಂದ ಯಾರು ಇದನ್ನೆಲ್ಲ ಹಂಚಿದ್ದು ನಮ್ಗೆ ಗೊತ್ತಿಲ್ಲ. ಯಾರು ಸಂಗ್ರಹಿಸಿ ಇಟ್ಕೊಂಡಿದ್ರು, ಯಾರು ಇದನ್ನೆಲ್ಲ ಹಂಚಿದ್ರು, ಇದ್ರ ಹಿಂದಿನ ಕುತಂತ್ರಗಳೇನು ಅನ್ನೋದು ಇನ್ನಷ್ಟೇ ವಿಚಾರಣೆಯಿಂದ ಬೆಳಕಿಗೆ ಬರ್ಬೇಕಾಗಿರೋದು. ನಾವು ಊಹಾಪೋಹಗಳನ್ನೇನು ಮಾಡೋದಿಲ್ಲ ಇಲ್ಲಿ. ಅದನ್ನ ತುಂಬಾ ದುರುದ್ದೇಶದಿಂದ, ಪರಸ್ಪರ ದ್ವೇಷದಿಂದ, ಚುನಾವಣೆ ಗೆಲ್ಲಬೇಕು ಅನ್ನುವಂತಹ ದೃಷ್ಟಿಯಿಂದ ಯಾರು ಇದನ್ನೆಲ್ಲ ಹಂಚಿದ್ರೋ ಗೊತ್ತಿಲ್ಲ. ತುಂಬಾ ವಿಕೃತವಾದಂತಹ ಸಂಗತಿ ಇದು ನಡೆದಿದ್ದು, ದುರಂತಮಯವಾಗಿರುವಂಥದ್ದು ನಮ್ಮ ಹಾಸನ ಜಿಲ್ಲೆಯ ಹೆಣ್ಮಕ್ಳ ಮೇಲೆ ನಡೆದಿದ್ದು. ಹೊಳೆನರಸೀಪುರದಲ್ಲೂ ಬೇರೆ ಬೇರೆ ಹೆಣ್ಮಕ್ಳದ್ದು, ಮತ್ತೆ ಚನ್ನರಾಯಪಟ್ಟಣದಲ್ಲೂ ಬೇರೆ ಬೇರೆ ಹೆಣ್ಮಕ್ಳುಗಳದ್ದು ಈ ರೀತಿ
ವಿಡಿಯೋಗಳು ಫೋಟೋಗಳು ಬಹಿರಂಗ ಆಗಿರುವಂತದ್ದು ನಮ್ಗೆ ಬಂದಿರುವಂತ ಮಾಹಿತಿ. ಅದ್ರ ನಂತರದಲ್ಲಿ ಈ ಪ್ರಕರಣವನ್ನ ಇಟ್ಕೊಂಡು ಅದು ಕಂತು ಕಂತುಗಳಲ್ಲಿ 2-3 ದಿನ ಬಿಡುಗಡೆ ಮಾಡಿದ್ರು. ಮತ್ತೆ ಈ ಪ್ರಕರಣವನ್ನ ಇಟ್ಕೊಂಡು ಎಲ್ಲಾ ಪಕ್ಷಗಳು, 3 ಪಕ್ಷಗಳು ಕೂಡ ಕಾಂಗ್ರೆಸ್ ಪಕ್ಷಗಳು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಈ ಪ್ರಕರಣವನ್ನ ಬಳಸ್ಕೊಂಡಿದ್ದೀವಿಯಲ್ಲ, ಅತ್ಯಂತ ಹೀನಾಯವಾದಂತ ಸಂಗತಿ ಇವತ್ತಿನ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿರುವುದು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ವರ್ಗ ಇರ್ಬೋದು, ಪಕ್ಷಗಳಲ್ಲಿರ್ಬೋದು, ಹೆಣ್ಮಕ್ಳು ಅನೇಕ ವಿಧಗಳಲ್ಲಿ ಇವತ್ತು ಬೇರೆ ಬೇರೆ ರೀತಿನಲ್ಲಿ ಒಂದು ಬಲಿಪಶುಗಳಾಗ್ತಾ ಇದ್ದಾರೆ ಅಂತ. ಒಂದು ಗುಲಾಮರಾಗಿ ನಡೆಸ್ಕೊಳ್ಳೋದಿರ್ಬೋದು, ಇನ್ನೊಂದು ಯಾವುದೋ ಕಾಮದ ಪ್ರಸಂಗಕ್ಕೆ ಬಳಕೆ ಆಗುವಂತದ್ದಿರ್ಬೋದು, ಅಥವಾ ಮಾರಾಟದ ವಸ್ತುವಾಗಿ ಹೆಣ್ಮಕ್ಳು ಬಳಕೆ ಆಗುವಂತದ್ದಿರ್ಬೋದು. ಇವತ್ತು ರಾಜಕೀಯ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತಂದ್ರೆ, ಹೆಣ್ಣು ಮಕ್ಕಳುಗಳನ್ನ ಅವರನ್ನ ದಾಳವಾಗಿ ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋದಕ್ಕೆ ಈ ರೀತಿ ಬಳಸ್ತಾ ಇದಾರಲ್ಲ, ಇದನ್ನ ನಾವು ನಿಜವಾಗ್ಲೂ ಇವತ್ತು ಖಂಡಿಸ್ಬೇಕು ಅಂತ ನಾವೆಲ್ಲರೂ ಅನ್ಕೊಳ್ತೀವಿ. ಈ ಹಿನ್ನೆಲೆನಲ್ಲಿ ಇದು ನಿಮ್ಗೆಲ್ರಿಗೂ ಗೊತ್ತು, SIT ಫಾರ್ಮೇಷನ್ ಆಯ್ತು 4-5 ದಿನಗಳ ನಂತರದಲ್ಲಿ. ಅಷ್ಟರಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಬಂತು. ಈಗಾಗಲೇ 1 ತಿಂಗಳಾಯ್ತು ಅವ್ರನ್ನ ಹುಡುಕುವಂತ ಪ್ರಯತ್ನಗಳು ಬೇರೆ ಬೇರೆ ರೀತಿನಲ್ಲಿ ನಡೀತಿದೆ. ಆದ್ರೆ ಇವತ್ತು ಕೂಡ ಅವರನ್ನ ಕರ್ಕೊಂಡು ಬಂದು ಇಲ್ಲಿಗೆ ಶಿಕ್ಷೆಗೆ ಅಂದ್ರೆ ವಿಚಾರಣೆಗೆ ಒಳಪಡಿಸುವಂತದ್ದು ಇವತ್ತಿಗೆ ಕೂಡ ನಡೆದಿಲ್ಲದೆ ಇರೋದು ತುಂಬಾ ವಿಷಾದದಿಂದ ನಾವೆಲ್ಲರೂ ಕೂಡ ತುಂಬಾ ಇದನ್ನ ಆಕ್ರೋಶದಿಂದ ಯಾಕೆ ನಾವು ಹೇಳ್ಬೇಕು ಅಂತಂದ್ರೆ, ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತಹ ದೇಶದಲ್ಲಿ ಒಬ್ಬ ಆರೋಪಿಯನ್ನ, ಇಷ್ಟು ವಿಕೃತ ಕಾಮಿ ಆರೋಪಿಯನ್ನ ಒಬ್ಬನ್ನ ಕರ್ಕೊಂಡು ಬರಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ, ನಾವು ಇಡೀ ದೇಶನೇನೆ ನಮ್ಮ ಕೇಂದ್ರ ಸರ್ಕಾರದವರು ತಲೆ ತಗ್ಗಿಸ್ಬೇಕಾಗಿರುವಂತ ವಿಚಾರ ಇದು. 30 ಹಮ್ಮಿಕೊಂಡಿದ್ದೀವಿ, ಒಂದು ಮಹಾರಾಜ ಪಾರ್ಕ್ ನಿಂದ ಹೇಳಿ ನಮ್ಮ ಪ್ರತಿಭಟನಾ ಮೆರವಣಿಗೆ ಬರುತ್ತೆ. ಜಿಲ್ಲಾಧಿಕಾರಿಗಳ ಮನೆ ಹಿಂಭಾಗದಲ್ಲಿ ಅದು ಒಂದು ಹಾಕಿ ಬಹಿರಂಗ ಸಭೆಯನ್ನ ರಸ್ತೆಯಲ್ಲಿ ಮಾಡೋದು ಅಂತ ಹೇಳಿ ಅದಕ್ಕೆ ಪರ್ಮಿಷನ್ ಅನ್ನ ತಗೊಂಡಿದೆ. ಲೆಟರ್ನ ಕೂಡ ಕೊಡಲಾಗಿದೆ, ಅದಕ್ಕೆ ಬೇಕಾದಂತ ಸೆಕ್ಯೂರಿಟಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಭಾರತಿ ರಾಜಶೇಖರ್, ಮಹಿಳಾ ಮುಖಂಡರಾದ ಡಾಕ್ಟರ್ ರಂಗಲಕ್ಷ್ಮಿ, ಪ್ರಮೀಳಾ, ಸುವರ್ಣ ಶಿವಪ್ರಸಾದ್, ಭಾರತಿ ರಾಜಶೇಖರ್, ಮಮತಾ ಶಿವು, ಇಂದ್ರಮ್ಮ ಉಪಸ್ಥಿತರಿದ್ದರು. ಬಿತ್ತನೆ ಬೀಜ ಹಾಗೂ ಗೊಬ್ಬರ ಹಾಗೂ ಔಷಧಿಗಳ ಖಾಸಗಿ ಮಾರಾಟಗಾರರು ರೈತರಿಗೆ ಅಧಿಕ ದರ ಮಾರಾಟ ಮಾಡುತ್ತಿದ್ದು ರೈತರಿಗೆ ಅಪಾರ ನಷ್ಟ ಉಂಟಾಗುತ್ತಿದೆ. ಇದನ್ನ ತಕ್ಷಣವೇ ತಡೆಗಟ್ಟಿ ಸರ್ಕಾರ ನಿಗದಿಪಡಿಸಿರುವ ದರದಲ್ಲೇ ರೈತರಿಗೆ ಮಾರಾಟ ಮಾಡುವಂತೆ ಖಾಸಗಿ ಮಾರಾಟಗಾರರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೃಷಿ ಸಹಾಯಕ ನಿರ್ದೇಶಕರಿಗೆ ರೈತ ಸಂಘ ಸದಸ್ಯರು ಮನವಿ ಪತ್ರ ಸಲ್ಲಿಸಿದರು. ಅರಕಲಗೂಡು ಪಟ್ಟಣದ ಕೃಷಿ ಸಹಾಯಕ ನಿರ್ದೇಶಕ ಕಚೇರಿಗೆ ರೈತ ಸಂಘದ ಮುಖಂಡರು ಭೇಟಿ ಮಾಡಿ ತಾಲೂಕಿನಲ್ಲಿ ಕೃಷಿ ಸಂಬಂಧಿಸಿದಂತೆ ಖಾಸಗಿ ಮಾರಾಟ ಅಂಗಡಿಗಳಲ್ಲಿ ಸರ್ಕಾರ ನಿಗದಿ ಮಾಡಿರುವ ಬೆಲೆಗಿಂತ ಹೆಚ್ಚಿನ ದರಕ್ಕೆ ಗೊಬ್ಬರ, ಬಿತ್ತನೆ ಬೀಜ, ಔಷಧಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಈಗಾಗಲೇ ಬರಗಾಲದಿಂದ ಬಳಲುತ್ತಿರುವ ರೈತರಿಗೆ ಬೇಸಾಯ ಮಾಡುವ ಸಂದರ್ಭದಲ್ಲಿ ಖಾಸಗಿ ಮಾರಾಟಗಾರರಿಂದ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರಕ್ಕೆ ಗೊಬ್ಬರ, ಬಿತ್ತನೆ ಬೀಜ, ಔಷಧಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಇದನ್ನು ಕೃಷಿ ಸಹಾಯಕ ನಿರ್ದೇಶಕರು ತಕ್ಷಣವೇ ತಡೆಗಟ್ಟಿ ರೈತರ ಸಂಕಷ್ಟಕ್ಕೆ ನೆರವಾಗಬೇಕು. ಇಲ್ಲವಾದಲ್ಲಿ ಕೃಷಿ ಇಲಾಖೆ ಎದುರು ರೈತ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿ ಮನವಿ ಪತ್ರ ಸಲ್ಲಿಸಿದರು. ನಮ್ಗೆ ಇವತ್ತು ಯಾವ ಗೊಬ್ಬರದಲ್ಲಿ ಇವತ್ತು ಏನ್ MRP ರೇಟ್ ಇದೆ ಅದಕ್ಕಿಂತ ಜಾಸ್ತಿ ಬೆಲೆಗೆ ಗೊಬ್ಬರವನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಾವು ಆ ಅಂಗಡಿ ಈ ಅಂಗಡಿ ಅಂತ ಹೇಳೋದು ಇಡೀ ಅರಕಲಗೂಡು ತಾಲೂಕಲ್ಲಿ ನಾವು ಎಲ್ಲಾ ರೈತರು ಎಲ್ಲಾ ಹೋಬಳಿಗಳು ತಾಲೂಕು ಎಲ್ಲಾ ಹೋಬಳಿಯಿಂದ ಇದ್ದೀವಿ. ಎಲ್ಲಾ ಹೋಬಳಿಗಳಲ್ಲೂ ಗೊಬ್ಬರದ ಅಂಗಡಿ ಇದೆ. ಯಥೇಚ್ಛವಾಗಿ 1,300-450 ರೂಪಾಯಿ ಮಾರ್ತಾ ಇದಾರೆ ಗೊಬ್ಬರ ಎಲ್ಲ ಅಂದರೆ. ಆ ಗೊಬ್ಬರಕ್ಕೆ ಇನ್ನೊಂದು ಗೊಬ್ಬರ ತಗೊಂಡು ಕೊಡ್ತೀನಿ ಅಂತ ಇದಾರೆ. ಆಮೇಲೆ ಅದ್ರ ಜೊತೆಗೆ ಇವತ್ತು ಯೂರಿಯಾನು ಯಥೇಚ್ಛವಾಗಿ ತಗೋತಾ ಇದ್ದಾರೆ ರೈತರು ಅಂದ್ರೆ ಇವಾಗ ಮಾಮೂಲಿ ರೈತರಲ್ಲ, ಒಬ್ಬರು ನೌಕರವಾಗದರು ವ್ಯವಸಾಯ ಮಾಡ್ತಾ ಇದಾರೆ. ಅವರು ಇವತ್ತು ನಾವು ಎಲ್ಲಿಂದಲೂ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ 20 ಯೂರಿಯಾ, 25 ಪಟಾಯಿಸುವ ಅವು ಇವು ಏನೇನು ಬೇಕೋ ಎಲ್ಲವೂ ತಗೊಂಡು ಸ್ಟಾಕ್ ಅನ್ನ ಇವತ್ತು ರೈತರಿಗೆ ನಿಜವಾದ ರೈತರ ದುಡ್ಡಿರಲ್ಲ ಅದನ್ನ ದಯಮಾಡಿ ಗಮನದಲ್ಲಿ ಇಟ್ಕೊಂಡು ನಾವು ಮೇಡಮ್ ಅವರಿಗೆ ಇವತ್ತು ಏನ್ ಗೊಬ್ಬರ ಕೊಡ್ತಾ ಇದ್ದಾರೆ, ಏನ್ ಸ್ಟಾಕ್ ನಮ್ಗೆ ಮುಂದೆ ವಾರದಲ್ಲಿ ಈ 3 ದಿನದಲ್ಲಿ ನಮ್ಗೆ ಅರಕಲಗೂಡು ತಾಲೂಕಲ್ಲಿ ಎಷ್ಟು ಗೊಬ್ಬರ ಸ್ಟಾಕ್ ಇದೆ ಅದನ್ನ ನ್ಯಾಯಯುತವಾಗಿ ಮಾರ್ಬೇಕು. 10 ಹೆಚ್ಚಾದ್ರೂ ಇಮಿಡಿಯೇಟ್ ಆಗಿ ಅವ್ರಿಗೆ ದಂಡ ಹಾಕಿ ಬಾಗಲಾಗ್ಸಂತ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಎಲ್ಲ ಒಂದು ಇದು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅವ್ರು ಬಿಲ್ಲು ಇವತ್ತು ಏನಾಗಿದೆ ರೈತರು ನಾವು ಬಿಲ್ ಕೇಳಕ್ಕಾಗಲ್ಲ, ಅವರೇ ಖುದ್ದಾಗಿ ನಾವು ಏನ್ ಗೊಬ್ಬರ ತಗತ್ತೀವಿ ಬಿಲ್ ಅನ್ನ ಕೊಡ್ಬೇಕು. ಒರಿಜಿನಲ್ ಬಿಲ್ ಕೊಡ್ಲಿಲ್ಲ ಅಂದ್ರೆ ನಾವು ಅದಕ್ಕಾಗಿ ಇವತ್ತು ಏನ್ ಗೊತ್ತಾ 2 ದಿನದಲ್ಲಿ ಮತ್ತೆ ಇವತ್ತು ತಗೊಂಡು ಇನ್ 3 ದಿನದಲ್ಲಿ ಬಂದು ನಾವೇನು ಇವತ್ತು ಏನ್ ಸ್ಟಾಕ್ ಇದೆ ಮುಂದೆ ವಾರದಲ್ಲಿ ಏನ್ ಎಷ್ಟು ಕೊಟ್ಟವ್ರೆ ನಾವೇ ಚೆಕ್ ಮಾಡೋದಲ್ಲಿ ನಮ್ ಕೆಲಸ ಬಿಟ್ಟು. ಯಾಕಂದ್ರೆ ರೈತರು ನಿಜವಾದ ರೈತರಿಗೆ ತಲುಪಬೇಕು ಈ ಗೊಬ್ಬರ. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಹೇಳಿದೆ ಇವತ್ತು
ಬೀಜಗಳನ್ನ ಕಳಪೆ ಕೊಡಬೇಡಿ, ರೈತರಿಗೆ ಹಾಳಾಯ್ತಾರೆ, ಬರಗಾಲ ಬಂದು ತತ್ತರಿಸಿದೀವಿ, ಹೋಗ್ತೈತೆ, ಒಂಚೂರು ಮಳೆಗಳಾಗಿಲ್ಲ, ಇವತ್ತು ಉತ್ತಮವಾದ ಮಳೆ ಬೀಳ್ತೈತೆ. ದಯಮಾಡಿ ನಾವು ಈ ಒಂದು ಸರ್ಕಾರದ ಏನ್ ಹೇಳಿದೆ ಆ ಗೈಡ್ಲೈನ್ಸ್ ಪ್ರಕಾರ ಅಧಿಕಾರಿ ವರ್ಗದವರು ಅದೇ ರೀತಿ ನಡ್ಕೋಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಮತ್ತೆ ಹಾಳಾಗಿ ಹೋಗ್ತೀವಿ, ಮತ್ತೆ ರೈತರು ಸರ್ಕಾರದ ಮುಂದೆ ಸಾಲ ಮಾಡಿ ಮತ್ತೆ ನೀವು ಸಾಲ ಮನ್ನಾ ಮಾಡಿ ಅನ್ನೋದು ಹೋಗೋದು ಬೇಡ, ನಿಜವಾಗ್ಲೂ ರೈತರುಗಳಿಗೆ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ ನಾವು ಇಲ್ಲ ಅಂದ್ರೆ ಈ ವಾರದಲ್ಲಿ ಈ ಕೆಲಸ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಾವು ಆರಾತ್ರಿ ತರಣಿನ ಈ ಕೃಷಿ ಅಲ್ಲಿ ಆಫೀಸ್ ಮುಂದೆಲೆ ಕೂರ್ತೀವಿ ನಾವು. ಯಾಕಂದ್ರೆ ಯಾರನ್ನೂ ಹೇಳಕ್ಕಾಗಲ್ಲ, ನಾವು ಅಧಿಕಾರಿ ವರ್ಗನ ಕೇಳ್ಕೊಂಡಿದ್ವಿ, ದಯಮಾಡಿ ಮೇಡಮ್ ಅವ್ರಿಗೆ ನಾವು ಮನವಿನೂ ಮಾಡ್ತಾ ಇದ್ವಿ. ಯಾಕೆ ರೈತಾಪಿ ವರ್ಗ ಹುಡ್ಕಬೇಕು ಇವತ್ತು, ಈ ರೈತಾಪಿ ವರ್ಗ ಹುಡ್ಕಂದ್ರೆ ಏನ್ ಬೇಕಾದ್ರು ಆಯ್ತದೆ, ಸರ್ಕಾರ ನಿಮ್ ಜೊತೆಗಿದೆ, ನಾವು ನಿಮ್ ಜೊತೆ ಇರ್ತೀವಿ. ಯಾರೇ 10 ರೂಪಾಯಿ ಜಾಸ್ತಿ ಮಾಡಿದ್ರು ಇವತ್ತು ಕಳಪೆ ಬೀಜ ಇರ್ಬೋದು, ಈ ಗೊಬ್ಬರ ಇರ್ಬೋದು, ಆಲಿಗೆಡ್ಡೆ ಇರ್ಬೋದು, ಇವತ್ತು ಆಲಿಗೆಡ್ಡೆ ಬಂದಿದೆ, ಬೇರೆ ಬೇರೆ ಯಾವ ಎಲ್ಲ ಐಟಮ್ ಬಂದಿದೆ, ಅವ್ರು ಯಾರು ಮಾಡ್ತಾರ ಗೊತ್ತಿಲ್ಲ, ಯಾವ ನಾವು ಹಾಕೋದು ಹೆಂಗೆ ಅಂತ ಗೊತ್ತಿಲ್ಲ. ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟು ರೈತರಿಗೆ ಈ ಕರೆಕ್ಟ್ ಆಗಿದೆ ವಾತಾವರಣ, ಈ ದಿನ ಹಾಕಿ, ಈ ಬೀಜಗಳನ್ನ ಹಾಕಿ, ಈ ಗೊಬ್ಬರ ಹಾಕಿ, ಇದನ್ನು ಉತ್ತೇಜನ ಮಾಡಿ ನೀವು ಬದುಕಿ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ಬೇಕು. ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸಾಮೂಹಿಕವಾಗಿ ಆಹಾರಾತ್ರಿ ಧರಣಿನ ಕಂಟಿನ್ಯೂ ಮಾಡಿ ಇವರು ಇಲ್ಲಿಂದ, ಯಾಕೆಂದ್ರೆ ಅವತ್ತು ನಮ್ಮ ಮಗನ ಕೊಟ್ಬಿಟ್ಟು ಹೇಳಿದ್ದು ವಾಪಸ್ ತಗೊಂಡಿದ್ದು, ಇವರು ಇಲ್ಲಿಂದ ಟ್ರಾನ್ಸ್ಫರ್ ಆಗೋರಿಗೆ ಮತ್ತೆ ನಾವು ಹೋರಾಟವನ್ನ ಇಲ್ಲೇ ಕೂತ್ಕೊಂಡು. ಈಗ ಜಾಹೀರಾತು. ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ, ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಳ್ಳುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಅಗಲಿರುಳು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಕಾಲೇಜಿನಲ್ಲಿ PUC, ಸೈನ್ಸ್, ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ JEE, NEET ಮತ್ತು KCET ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ PUC ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜು ದಿನನಿತ್ಯ ಶ್ರಮಿಸುತ್ತದೆ. ಸುಸಜ್ಜಿತ ಶಾಲಾ ಕೊಠಡಿಗಳು, ಪ್ರಯೋಗಾಲಯ, ಗಣಕಯಂತ್ರ, ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ. 10ನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನೀಡಲಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ, ಶ್ರೀ ಅರವಿಂದೋ ಮಹೇಶ್ PU ಕಾಲೇಜ್, ಹಾಸನ. Parvati Enterprises, opposite Mission Hospital, RC Road, Hasan. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, IFB, ಆಟಂಬರ್ಗ್, ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, UPS ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್. ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟಿಕ್ ಸ್ಟೇಡಿಯಂ, ಸಾಲುಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್
81569-89111, 95629-55026 ಮತ್ತು 9633-52552. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು. ಜೊತೆಗೆ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಎಪಿ ವೆಲ್ಫೇರ್ ಟ್ರಸ್ಟ್ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172260011 ಮತ್ತು 08172231222. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಫ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಫ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಫ್ಲೈ, ಆರ್ಟ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶ್ಯಾಮ್ ಫ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮೃತ ಅರ್ಜುನ ಆಲಿಯ ಹೆಸರಿನಲ್ಲಿ ಹಣ ವಸೂಲಿತಿ ಮಾಡಲು ಹಾಗೂ ಸ್ಮಾರಕವನ್ನು ನಿರ್ಮಾಣ ಮಾಡಲು ಮುಂದಾಗಿರುವ ಹೆಚ್ಡಿ ನವೀನ್ ವಿರುದ್ಧ ಹಾಗೂ ಅರಣ್ಯ ಅಧಿಕಾರಿಗಳ ವಿರುದ್ಧ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 6 ತಿಂಗಳ ಹಿಂದೆ ನಮ್ಮ ಮೈಸೂರು ದಸರಾ ಉತ್ಸವದಲ್ಲಿ 8 ಬಾರಿ ಅಂಬಾರಿಯನ್ನು ಹೊತ್ತು ಸಕಲೇಶ್ಪುರ ತಾಲೂಕು ಎಸ್ಲೂರು ವಲಯ ಅರಣ್ಯದಲ್ಲಿ ಕಾಡಾನೆ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಕಾಡಾನೆಯ ದಾಳಿಗೆ ಅರ್ಜುನ ಎಂಬ ಆನೆಯು ಬಲಿಯಾಗಿದೆ. ಅದರ ಸಮಾಧಿಯನ್ನು ಎಸ್ಲೂರು ಬಳಿಯ ದಬ್ಬಳಿಕಟ್ಟೆ ಅರಣ್ಯದಲ್ಲಿ ಮಾಡಲಾಗಿರುತ್ತದೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ನವೀನ್ ಎಂಬ ವ್ಯಕ್ತಿ ಅರ್ಜುನ ಆನೆಯ ಸಾವನ್ನ ತನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಅರ್ಜುನ ಪಡೆ ಕರ್ನಾಟಕ ಎಂಬ ವಾಟ್ಸಪ್ ಗ್ರೂಪ್ ಖಾತೆಯನ್ನ ಹಾಗೂ ನವೀನ್ ಬೆಳ್ಳಿ ಎಂಬ ಇನ್ಸ್ಟಾಗ್ರಾಮ್ ಖಾತೆಯನ್ನ ಹೊಂದಿದ್ದಾನೆ. ಅದರಲ್ಲಿ ಮೃತ ಅರ್ಜುನ ಆನೆಯ ಕುರಿತಾಗಿ ನಾನು ಹೋರಾಟ ಮಾಡುತ್ತೇನೆ ಎಂದು ಸುಳ್ಳು ವರದಿಗಳನ್ನು ಹಬ್ಬಿಸುತ್ತಾ ಜನರಿಗೆ ತಾನು ಹೋರಾಟಗಾರ ಎಂದು ನಂಬಿಸುತ್ತಾ ಧೀರ ಅರ್ಜುನನ ತಾತ್ಕಾಲಿಕ ಸ್ಮಾರಕ ನಿರ್ಮಾಣಕ್ಕೆ ನಿಮ್ಮ ಸಹಾಯ ಎಂದು ನಾಮಫಲಕವನ್ನು ಹಾಕಿಕೊಂಡು ಅರ್ಜುನನ ಸ್ಮಾರಕವನ್ನು ನಿರ್ಮಾಣ ಮಾಡುತ್ತೇನೆ ಎಂದು ಸುಳ್ಳು ಹೇಳಿಕೊಂಡು ತನ್ನ ವೈಯಕ್ತಿಕ ಖಾತೆಗೆ ಸಾರ್ವಜನಿಕರಿಂದ ಕರ್ನಾಟಕದ ಎಲ್ಲೆಡೆ ವಸೂಲಿ ಮಾಡಿರುತ್ತಾರೆ. ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕೆಲವು ಯುವಕರು, ಅದರಲ್ಲೂ ಮುಖ್ಯವಾಗಿ ನವೀನ್ ಎಂಬ ಯುವಕ, ಹೆಚ್ಡಿಕೋಟೆ ಯುವಕ, ವಾಟ್ಸಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ತಾತ್ಕಾಲಿಕ ಒಂದು ಸ್ಮಾರಕ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಒಂದು ಗ್ರೂಪ್ ಅಲ್ಲಿ ಕ್ರಿಯೇಟ್ ಮಾಡಿ ಅದರಲ್ಲಿ ಚಂದ ವಸೂಲಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಈಗಾಗಲೇ ಆಲ್ರೆಡಿ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆಗಿದೆ. ನಮಗೆ ಸಾಧ್ಯ ಆದಷ್ಟು ದಾಖಲಾತಿಗಳನ್ನ ತಮಗೆ ಒದಗಿಸಿದೀನಿ, ಇಲ್ಲಿರ್ತದೆ, ಎಲ್ಲ ಕೊಡ್ತೀನಿ. ಎಳೆ ಎಳೆಯಾಗಿ ನಿಮಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ವಿಪರ್ಯಾಸ ಏನಪ್ಪಾ ಅಂದ್ರೆ, ನಮಗೊಂದು ಅನುಮಾನ ಮೂಡಿದೆ, ಇದರಲ್ಲಿ ನಮ್ಮ ಸಕಲೇಶ್ಪುರ ಫಾರೆಸ್ಟ್ ಇಲಾಖೆ ಇದ್ರ ಜೊತೆ ಕೈ ಜೋಡಿಸಿದೆ ಅನ್ನೋದು ನಮ್ಮ ಆರೋಪ ಇದೆ. ಯಾಕಂದ್ರೆ ಈ ನವೀನ್ ಅನ್ನೋನ್ನ ನಾವು ಸಂಪರ್ಕ ಮಾಡ್ತೀವಿ, ಸಂಪರ್ಕ ಮಾಡಿದಾಗ ಇಲ್ಲ, ನಮ್ಗೆ ACF ಅವರು ಸ್ಮಾರಕ ನಿರ್ಮಾಣ ಮಾಡ್ಲಿಕ್ಕೆ ಒಳಗ್ ಕಳಿಸ್ಕೊಟ್ರು, ತಾತ್ಕಾಲಿಕವಾಗಿ ಅದನ್ನ ಕಟ್ಟಿ ಸಿಮೆಂಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ನಾವು ಇದೆಲ್ಲ ತಿಳಿದ್ಮೇಲೆ ACF ಅವ್ರನ್ನು ಸಹ ಹೋಗಿ ಸಂಪರ್ಕ ಮಾಡಿದ್ವಿ. ಸಂಪರ್ಕ ಮಾಡಿದಾಗ ACF ಅವರು ಇಲ್ಲ, ನಾನು ಯಾವ್ದೇ ತರ ಹೇಳಿಲ್ಲ. ಆದ್ರೆ ನಿನ್ನೆ
ಈ ದರ್ಶನ್ ಸರ್ ಕಡೆಯವರು, ನಟ ದರ್ಶನ್ ಸರ್ ಕಡೆಯವರು ನಿನ್ನೆ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಹೌದು ನಾವು ಕಳಿಸ್ಕೊಟ್ಟಿದ್ದೆ, ಹೌದು ನಮ್ಗೆ ಎ ಸಿ ಎಫ್ ಅವ್ರ ಇನ್ಸ್ಟ್ರಕ್ಷನ್ ಇದೆ ಅಂತ ಅವರು ಆ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ವಿಷಯ ಏನು ಅಂದ್ರೆ, ಇವತ್ತು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಸರ್ಕಾರ ಇವತ್ತು ಆದೇಶ ಕೊಟ್ಟಿದೆ. ಯಾಕೆ ಅಂದ್ರೆ ಆನೆ, ನಮ್ಮ ಅರ್ಜುನ ಆನೆ ಬಂದ್ಬಿಟ್ಟು ಇಡೀ ದೇಶದ ಆಸ್ತಿ ಅದು, ಯಾರ ಒಬ್ಬರ ಸೊತ್ತಲ್ಲ. ಯಾಕೆ ಈ ವಿಚಾರನ ಇಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀನಿ ಅಂದ್ರೆ, ರಾಜ್ಯ ಸರ್ಕಾರ ಮತ್ತು ಈ ಇಲಾಖೆ ಈ ಸ್ಮಾರಕನ ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆನೂ ಹೇಳಿದೆ. ಯಾಕೆಂದ್ರೆ ಅರ್ಜುನ ಸತ್ತಂತ ದಿನದಲ್ಲಿ ನಮ್ಮ ಸ್ನೇಹಿತರುಗಳು ಹೋರಾಟಗಾರರು ಎಲ್ಲರೂ ಸೇರಿ ಹೋರಾಟ ಮಾಡಿದಾಗ ಲಾಠಿ ಚಾರ್ಜ್ ಸಹ ಆಯ್ತು. ಯಾವ ವಿಚಾರಕ್ಕೆ ಅಂದ್ರೆ ಇದೇ ವಿಚಾರವಾಗಿ ಲಾಠಿ ಚಾರ್ಜ್ ಆಯ್ತು. ಏನಕ್ಕೆ ಸ್ಮಾರಕನ ನಿರ್ಮಾಣ ಮಾಡೋ ವಿಚಾರದಲ್ಲೇನೆ ಲಾಠಿ ಚಾರ್ಜ್ ಆಗಿ ಲಾಸ್ಟಿಗೆ ಅಲ್ಲಿ ಅರ್ಜುನನ ಸಂಸ್ಕಾರ ಶವ ಸಂಸ್ಕಾರನ ಮಾಡಿ. ಇವತ್ತು ಯಾರೋ ಒಬ್ಬ ಫ್ರಾಡ್ ಬಂದ್ಬಿಟ್ಟು ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದರ ವಿರುದ್ಧ ನಾವು ಧ್ವನಿ ಎತ್ತಿದೀವಿ. ನಟ ದರ್ಶನ್ ಕಲ್ಲು ಕೊಟ್ಟಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಕಲ್ಲನ್ನ ಸಮಾಧಿ ಬಳಿ ತರಲಾಗಿದೆ. ಈ ಕಲ್ಲಿಗೆ 40,000 ಖರ್ಚು ಆಗಿದೆ, ಹಣ ಕೊಡಿ ಎಂದು ಅರಣ್ಯ ಇಲಾಖೆಗೆ ಕೇಳಲಾಗಿದ್ದು, ನಟ ದರ್ಶನ್ ಅವರು ಕಲ್ಲು ಕೊಟ್ಟಿದ್ದ ಮೇಲೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕಾಗಿತ್ತು. ಆದರೆ ಅರಣ್ಯ ಇಲಾಖೆಯವರು ಆತನಿಗೆ ಸಹಾಯ ಮಾಡಿ ಹಣವನ್ನು ನವೀನ್ಗೆ ಗೂಗಲ್ ಪೇ ಮಾಡಿದ್ದಾರೆ. ಹಣ ಕೊಡುವುದಾದರೆ ಕಲ್ಲು ಕೊಟ್ಟ ದರ್ಶನ್ಗೆ ಕೊಡಬೇಕೆಂದರು. ಸ್ಥಳೀಯವಾಗಿ ಶಾಸಕರ ಒಪ್ಪಿಗೆ ಹಾಗೂ ಇಲಾಖೆಯವರ ಒಪ್ಪಿಗೆ ಪಡೆದಿಲ್ಲ, ಈ ಬಗ್ಗೆ ಗೊತ್ತಿಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡಲಿದೆ ಎಂದು ಸಕಲೇಶ್ಪುರ ಕ್ಷೇತ್ರದ ಶಾಸಕರು ಹೇಳಿದ್ದು, ಏನಾದರೂ ಹಣ ಕೊಡದಿದ್ದರೆ ಶಾಸಕರ ನಿಧಿಯಲ್ಲಿ ಸ್ಮಾರಕ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ. ನಮಗೆ ಅರಣ್ಯ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಎಂದು ಹೇಳಿದರು. ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಆ ಕಲ್ಲನ್ನ ತಗೊಂಡು ಬರ್ತಾನೆ ಅರ್ಜುನ ಸಮಾಧಿ ಹತ್ರಕ್ಕೆ. ಸಮಾಧಿ ಹತ್ರಕ್ಕೆ ತರೋವರೆಗೂ ಇವನ ವಾದ ಇದ್ದಿದ್ದು ನಟ ದರ್ಶನ್ ಸರ್ ಕಟ್ತಾರೆ, ನಟ ದರ್ಶನ್ ಸರ್ ಕಳಿಸ್ಕೊಟ್ಟಂತ ಕಲ್ಲು ಅಂತ. ಸಮಾಧಿ ಹತ್ರ ಬಂದಾಗ ಯಾವಾಗ ಫಾರೆಸ್ಟ್ ಇಲಾಖೆ ಹೋಗ್ಬಿಟ್ಟು ತಡೆಯುತ್ತೆ ಆವಾಗ ಹೇಳ್ತಾನೆ, ಸರ್ ಇಲ್ಲ ಸರ್ ನಾನು ಬೆಂಗಳೂರಿಂದ ಕಲ್ಲು ತಂದ್ಬಿಟ್ಟಿದ್ದೀನಿ, ಇದಕ್ಕೊಂದು 30,000-40,000 ಖರ್ಚಾಗಿದೆ, ನೀವು ನಂಗೆ ದುಡ್ಡು ಕೊಡಿ ಅಂತ. ಆ ನಮ್ಮ ಇಲಾಖೆಯವರು ಬುಧವಂತ ಆಗಿದ್ರೆ ಆತರ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ನಟ ದರ್ಶನ್ ಸರ್ ಕೊಟ್ಟಿರೋದು ಅಂತ ಹೇಳಿದ್ಮೇಲೆ ಅದನ್ನ ಮುಟ್ಗೋಲ್ ಹಾಕೋಬೇಕಿತ್ತು. ಯಾಕೆ ಅದು ಮೊದಲೇ ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದಾಗಿದೆ ಆ ವಸ್ತು, ಅದನ್ನ ಮುಟ್ಗೋಲ್ ಹಾಕೋದನ್ನ ಬಿಟ್ಟು ಈ ಫಾರೆಸ್ಟ್ ಇಲಾಖೆಯವರು ಅವನಿಗೆ ಫೋನ್ ಪೇನೋ ಗೂಗಲ್ ಪೇನೋ ಮಾಡ್ತಾರೆ. ಯಾರಿಗೆ? ಈ ನವೀನ್ ಎಂಬ ವ್ಯಕ್ತಿ. ಆಕ್ಚುಲ್ ಆಗಿ ಇದು ನಟ ದರ್ಶನ್ ಸರ್ ಕಳಿಸ್ಕೊಟ್ಮೇಲೆ ದರ್ಶನ್ ಸರಿಗೆ ವಾಪಸ್ ಕೊಡ್ಬೇಕಿತ್ತು. ಕೊಡೋದಾದ್ರೆ ಕೊಡೋ ಯಾವುದೇ ರೀತಿ ರೈಟ್ಸ್ ಇಲ್ಲ ಇಲಾಖೆಗೆ. ಯಾಕೆ ಅಂದ್ರೆ ಇವರು ಸರ್ಕಾರಕ್ಕಿಂತ ದೊಡ್ಡವರಲ್ಲ ಇಲಾಖೆಯವರು. ಯಾಕೆ ಹೇಳ್ತೀನಿ ಅಂದ್ರೆ, ಸರ್ಕಾರ ಏನಾರ ಇವರಿಗೆ ಕಲ್ಲನ್ನ ಪರ್ಚೇಸ್ ಮಾಡಿ ನೀವು ಸ್ಮಾರಕ ನಿರ್ಮಾಣ ಮಾಡಿ ಅಂತ ಇಲಾಖೆಯವರಿಗೂ ಹೇಳಿಲ್ಲ. ಯಾಕೆ ಸರ್ಕಾರ ಇನ್ನು ಆ ಪರಿಸ್ಥಿತಿಗೆ ಬಂದಿಲ್ಲ ಅನ್ಕೊಳ್ತೀನಿ. ಈ ಸ್ಕ್ಯಾನರ್ ಕೊಟ್ಟು ಇನ್ನೊಂದು ಮಾಡಿ ಅಥವಾ ಕಲ್ಲನ್ನ ಪರ್ಚೇಸ್ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳೋ ಅಂತ ಪರಿಸ್ಥಿತಿಗೆ ಸರ್ಕಾರ ಬಂದಿಲ್ಲ. ಆ ರೀತಿ ಬಂದ್ರೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಏನಂತ ಅಂದ್ರೆ, ಸ್ಥಳೀಯವಾಗಿ ಶಾಸಕರಿದ್ದಾರೆ ಅವ್ರ ಪರ್ಮಿಷನ್ ತಗೊಳ್ಳಿಲ್ಲ, ಜೊತೆಗೆ ಇಲಾಖೆ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದಾರೆ. ಇವ್ರು ಕೊಟ್ಟಿದಾರ ಬಿಟ್ಟಿದಾರ ನಮಗ್ ಗೊತ್ತಿಲ್ಲ. ಸ್ಥಳೀಯವಾಗಿ ಶಾಸಕರಿದ್ದಾರೆ ನಮ್ಮ ಸಿಮೆಂಟ್ ಮಂಜಣ್ಣ, ಅವರನ್ನು ಸಹ ನಾವು ಸಂಪರ್ಕ ಮಾಡ್ತೀವಿ. ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ ಅಧಿವೇಶನ ಇದರಲ್ಲಿ ಯಾವ್ದ್ರಲ್ಲಿ ಅಧಿವೇಶನದಲ್ಲಿ ನಾನು ಇದರ ವಿರುದ್ಧ ನಾನು ಧ್ವನಿ ಎತ್ತಿದ್ದೀನಿ, ಸ್ಮಾರಕ ಆಗ್ಬೇಕು ಅಂತ ಹೇಳಿದ್ದೀನಿ. ಬಟ್ ಸ್ಮಾರಕಕ್ಕೆ ಸರ್ಕಾರ ಹಣನ ಬಿಡುಗಡೆ ಮಾಡುತ್ತೆ. ಯಾಕೆಂದ್ರೆ ಇವಾಗ ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ಇರೋದ್ರಿಂದ ಆಗ್ತಾ ಇಲ್ಲ. ಈಶ್ವರ್ ಖಂಡ್ರೆ ಸಾಹೇಬ್ರನ್ನು ನಾನು ಸಂಪರ್ಕ ಮಾಡಿದ್ದೀನಿ, ಅವರ ಸರ್ಕಾರನೇ ನಿರ್ಮಾಣ ಮಾಡುತ್ತೆ. ಕೊನೆ ಪಕ್ಷದಲ್ಲಿ ಸರ್ಕಾರ ಹಣ ಕೊಡ್ಲಿಲ್ಲ ಅಂದ್ರೆ ನನ್ನ ಶಾಸಕರ ನಿಧಿನಲ್ಲಿ ನಾನು ಯಾರಿಗೂ ಅವಕಾಶ ಕೊಡದಲ್ಲ, ನನ್ನ ಶಾಸಕರ ನಿಧಿನಲ್ಲಿ ನಾನೇ ಸ್ಮಾರಕನ ನಿರ್ಮಾಣ ಮಾಡ್ತೀನಿ ಅಂತ ನಮ್ಮ ಶಾಸಕರು ಸಹ ನಮಗೆ ಭರವಸೆ ಕೊಟ್ಟರು. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಫಾರೆಸ್ಟ್ ಇಲಾಖೆ ಮೇಲೆ ನಂಬಿಕೆ ಹೊರಟೋಗಿದೆ ಇದುವರೆಗೂ. ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ ಪುಟ್ಟರಾಜು ಮಳಲಿ, ತಾಲೂಕು ಉಪಾಧ್ಯಕ್ಷ ತೇಜಸ್ಗೌಡ, ತಾಲೂಕು ಉಸ್ತುವಾರಿ ಚಂದ್ರಶೇಖರ್ ಉಪಸ್ಥಿತರಿದ್ದರು. ದಲಿತ ಶೋಷಿತ ಅಲಕ್ಷಿತ ಸಮುದಾಯಗಳ ನಾಯಕ ಮಾಜಿ ಸಚಿವ ಹೆಚ್ ಆಂಜನೇಯ ಅವರನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಎಲ್ಸಿಯನ್ನಾಗಿ ನೇಮಕ ಮಾಡಿ ಸಚಿವ ಸ್ಥಾನ ನೀಡಬೇಕೆಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹೆಚ್ ಪಿ ಶಂಕರ್ ರಾಜು ಒತ್ತಾಯಿಸಿ ಮನವಿ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ ಆಂಜನೇಯ ಅವರು ಶೋಷಿತ ತಳ ಸಮುದಾಯಗಳ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿದ್ದು, ಧ್ವನಿ ಇಲ್ಲದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನೀಡುವ ಮೂಲಕ ರಾಜ್ಯದಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅತ್ಯಲ್ಪ ಮತಗಳ ಅಂತರದಿಂದ ಸೋತಿರುವ ಇವರ ಸೋಲು ದಲಿತ ಶೋಷಿತ ಅಲಕ್ಷಿತ ಸಮುದಾಯಗಳಿಗೆ ಸಾಕಷ್ಟು ನಷ್ಟವಾಗಿದೆ. ನೊಂದ ಸಮುದಾಯಗಳ ಏಳಿಗೆಗಾಗಿ ದುಡಿಯುತ್ತಿರುವ ರಾಜಕೀಯ ನಾಯಕರುಗಳಲ್ಲಿ ಹೆಚ್ ಆಂಜನೇಯ ಅವರು ಮುಂಚೂಣಿ ನಾಯಕರಾಗಿದ್ದಾರೆ. 2013ರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಆಂಜನೇಯ ಅವರು ಕ್ರಾಂತಿಕಾರಕ ಬದಲಾವಣೆ ತಂದಿದ್ದಾರೆ ಎಂದರು.
ಎಚ್ ಆಂಜನೇಯವರನ್ನ ಎಂಎಲ್ಸಿನಾಗಿ ಮಾಡಿ ಮಂತ್ರಿಯನ್ನಾಗಿ ಮಾಡಬೇಕೆಂದು ಈ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳಲ್ಲಿ ಮನವಿ ಮಾಡುತ್ತೇನೆ ಎಂದು ಹೇಳಿದರು. ಹಿರಿಯ ಹೋರಾಟಗಾರರು, ಹಿಂದೆ ಅವರು ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್ ಆಂಜನೇಯನವರನ್ನ ಎಂಎಲ್ಸಿ ಮಾಡಿ ಅವರನ್ನ ಮಂತ್ರಿ ಮಾಡಬೇಕು ಅಂತ ಹಾಸನ ಜಿಲ್ಲೆಯ ಮಾದಿಗ ಸಂಘಟನೆಗಳಿಂದ ನಮ್ಮ ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ. ಅದೇ ರೀತಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಉಸ್ತುವಾರಿ ಎಐಸಿಸಿ ಉಸ್ತುವಾರಿ ಅಂತ ವೇಣುಗೋಪಾಲ್ರವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಜನಾಂಗದ ಪರವಾಗಿ ಅವ್ರನ್ನ ಎಂಎಲ್ಸಿ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಕಾರಣ ಅವರು ಸಮಾಜ ಕಲ್ಯಾಣ ಸಚಿವರಾದಂತಹ ಸಂದರ್ಭದಲ್ಲಿ 2013 2018 ಅವರು ಸಮಾಜ ಕಲ್ಯಾಣ ಸಚಿವರಾದಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಯೋಜನೆಗಳು ಈ ಜನಾಂಗಕ್ಕೆ ಮತ್ತು ರಾಜ್ಯಕ್ಕೆ, ಹಿಂದುಳಿದ ವರ್ಗಕ್ಕೆ, ಅಲ್ಪಸಂಖ್ಯಾತರಿಗೆ ಅವರು ಕ್ರಾಂತಿಕಾರಿ ಯೋಜನೆಗಳನ್ನ ಆಡಳಿತ ಏನು 2013 ಮತ್ತು 2018 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದಂತಹ ಸಂದರ್ಭ, ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್ ಆಂಜನೇಯರವರ ಒಂದು ಸಚಿವ ಸಂಪುಟದಲ್ಲಿ ಅವರು ಅನೇಕ ಯೋಜನೆಗಳನ್ನ ಈ ರಾಜ್ಯಕ್ಕೆ ಮಾಡಿದಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಅದೇ ರೀತಿ ನಮ್ಮ ಜನಾಂಗದ ಏನು ಕಳೆದ ನಾವು 25 ನಾವು ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟ ಮಾಡ್ತಾ ಇದ್ವಿ, ಅದರಲ್ಲಿ ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ. ಅವರು ಕಳೆದ ಕ್ಯಾಬಿನೆಟ್ಟಲ್ಲಿ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲಿ ಎಜೆ ಸದಾಶಿವ ಆಯೋಗದ ವರದಿನ ಮಂಡಿಸೋದಕ್ಕೆ ಪ್ರಯತ್ನ ಪಟ್ಟರು, ಅದಾಗಲಿಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಈ ಸಲ ನಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ಎಜೆ ಸದಾಶಿವ ಆಯೋಗದ ವರದಿನ ನಾವು ಕ್ಯಾಬಿನೆಟ್ಗೆ ತಂದು ತೀರ್ಮಾನ ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳದಂತ ಸಂದರ್ಭದಲ್ಲಿ ಇವತ್ತು ಅದೇ ರೀತಿ ಅವರು ಶಿಫಾರಸು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಆ ಒಂದು ಉದ್ದೇಶದಿಂದ ಅವರು ಮಾಡಿದಂಥ ಯೋಜನೆಗಳು, ಆಂಜನೇಯನವರು ಇವತ್ತು ಪೌರ ಕಾರ್ಮಿಕರಿಗೆ ನೇರ ಪಾವತಿ ಗುತ್ತಿಗೆಯಲ್ಲಿರ್ತಕ್ಕ 15-20 ಗುತ್ತಿಗೆ ಕಾರ್ಯಕ್ರಮಗಳಿಗೆ ಅವರಿಗೆ ಕಾಯಂ ಮಾಡಿದಂಥ ಸಂದರ್ಭ ಕಾಯಂ ಮಾಡಿದ್ರು. ಮತ್ತೆ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಮಗೆ ಆದಂಥ ನಮ್ಮ ಮಾದಿಗ ಜನಾಂಗಕ್ಕೆ ಪ್ರತ್ಯೇಕವಾದಂತಹ ನಿಗಮ ಆದಿಜಾಂಬು ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ರಸ್ತೆ ಬದಲಿ ಚಪ್ಪಲಿ ಕೆಲಸ ಮಾಡುವಂತ ಜನಾಂಗಕ್ಕೆ ನಮ್ಮ ಅಣ್ಣ ತಮ್ಮಂದಿರು ಅವ್ರಿಗೋಸ್ಕರ ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರು. ನಗರಸಭೆ ಪುರಸಭೆಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಏನು ಹಿಂದೆ ಮಲ ಬರುವ ಪದ್ಧತಿ ಇತ್ತು ಅದನ್ನ ರದ್ದು ಮಾಡಿ ಆ ಫಲಾನುಭವಿ ಆ ಕುಟುಂಬಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಿದಂತ ಕೀರ್ತಿ ಎಚ್ ಆಂಜನೇಯ ಅವರ ಹೋರಾಟದಿಂದ ನಮಗೆ ಇವತ್ತು ರಾಜ್ಯದಲ್ಲಿ ನಿಗಮಗಳನ್ನ ಸ್ಥಾಪನೆ ಮಾಡಿದಂತ ಸಂದರ್ಭ. ಅದರಿಂದ ನಾವು ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯದ ಮುಖಂಡರಾದ ಆಂಜನೇಯರವರಿಗೆ ಎಂಎಲ್ಸಿ ಮಾಡಬೇಕು, ಮಂತ್ರಿ ಮಾಡಬೇಕು ಅಂತ ಈ ಜಿಲ್ಲೆಯ ಒಕ್ಕೂಟದಿಂದ, ಹಾಸನ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಸಂಚಾಲಕ ಮಾಡಾಳ್ ದಾಸಪ್ಪ, ಗೌರವ ಅಧ್ಯಕ್ಷ ಎ ಟಿ ಮಂಜುನಾಥ್, ರಾಜ್ಯ ಕಾರ್ಯದರ್ಶಿ ಎಸ್ ವಸಂತ್ ಕುಮಾರ್, ಅಧ್ಯಕ್ಷ ಜಿ ಕೆ ರಾಜು, ಕಾಂತರಾಜ್, ಉಂಡಿಗನಾಡು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳ ಹೈಕೋರ್ಟ್ ಅಲ್ಪಸಂಖ್ಯಾತರನ್ನ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಿಂದ ಬೇರ್ಪಡಿಸಲಾದ ತೀರ್ಪನ್ನ ಪಶ್ಚಿಮ ಬಂಗಾಳದ ಸರ್ಕಾರ ಮಾನ್ಯ ಮಾಡಲು ಆದೇಶಿಸುವ ಕುರಿತು ಬಿಜೆಪಿ ಜಿಲ್ಲಾ ಒಬಿಸಿ ಮೋರ್ಚಾದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ. ಹಾಸನ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಬಿ ಆರ್ ಜಯಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾವು ಪಶ್ಚಿಮ ಬಂಗಾಳದ ಕಲ್ಕತ್ತಾ ಹೈಕೋರ್ಟ್ ನೀಡಿರುವ ಅಲ್ಪಸಂಖ್ಯಾತರನ್ನ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಿಂದ ಬೇರ್ಪಡಿಸಲಾಗದ ತೀರ್ಪನ್ನ ಸ್ವಾಗತಿಸುತ್ತೇವೆ ಎಂದರು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿಯವರು ದೇಶದ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ ಎಂದು ನೀಡಿರುವ ಹೇಳಿಕೆಯನ್ನ ಖಂಡಿಸುತ್ತೇವೆ ಎಂದು ಹೇಳಿದರು. ಕಳೆದ 10 ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ತುಷ್ಟೀಕರಣ ಮಾಡುವ ಉದ್ದೇಶದಿಂದ ಹಿಂದುಳಿದ ವರ್ಗಗಳಿಗೆ ಮೀಸಲಾದಂತಹ ಮೀಸಲಾತಿಯನ್ನು ಕಿತ್ತು ಮುಸ್ಲಿಂ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಾರೆ. ಸೊ ಅದನ್ನು ಪ್ರತಿಭಟಿಸಿ ಭಾರತೀಯ ಜನತಾ ಪಕ್ಷ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕ ಅರ್ಜಿನ ಕಲ್ಕತ್ತಾ ಹೈಕೋರ್ಟಲ್ಲಿ ಅರ್ಜಿನ ಫೈಲ್ ಆಯಿತು ಕೋರ್ಟಲ್ಲಿ. ಅದು ಪರಿಶೀಲನೆ ನಡೆದು ಅಲ್ಲಿಂದ ಕಲ್ಕತ್ತಾ ಹೈಕೋರ್ಟು ಅದನ್ನು ರದ್ದು ಮಾಡಿತು. ಆ ರದ್ದು ಮಾಡಿದ್ದಿನ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಪಕ್ಷಗಳು ಅದನ್ನು ವಿರೋಧ ಮಾಡಿದೆ. ಆದರೂ ಸಹ ಮನೆ ಚುನಾವಣಾ ರ್ಯಾಲಿನಲ್ಲಿ ಮಮತಾ ಬ್ಯಾನರ್ಜಿ ಅದನ್ನು ರದ್ದು ಮಾಡೋದಿಲ್ಲ, ಮುಂದಿನ ಕೋರ್ಟಿಗೆ ಹೋಗ್ತೀನಿ ಅಂತೇಳಿ ಕೋರ್ಟ್ ಆದೇಶನೇ ತಿರಸ್ಕರಿಸುವಂಥ ಒಂದು ಹೀನ ಮಟ್ಟಕ್ಕೆ ಅವರು ಇಳಿದಿದ್ದಾರೆ.
ಸೊ ಇದನ್ನು ಮಾನ್ಯ ರಾಷ್ಟ್ರಪತಿಯವರು ಮನಗೊಂಡು ಅವರಿಗೆ ಆದೇಶ ಮಾಡಬೇಕು. ನಿಮ್ಮ ಒ ಬಿ ಸಿ ಮೀಸಲಾತಿ ಏನಿದೆ ಅದು ಮತ್ತೆ ಮುಸ್ಲಿಂ ಸಮಾಜಕ್ಕೆ ಏನು ಒ ಬಿ ಸಿ ಕೊಟ್ಟಿದ್ದಾರೆ, ಅವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಅದನ್ನು ಕೊಡಿ. ಒ ಬಿ ಸಿನ ಕಿತ್ತುಕೊಟ್ಟು ಕೋಟ್ಯಾಂತರ ಜನ ಒ ಬಿ ಸಿಗಳಿಗೆ ಮತ್ತೆ ಇವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮನವಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಸಲ್ಲಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರೇಣುಕಪ್ಪ, ಅರಸೀಕೆರೆ ತಾಲೂಕು ಅಧ್ಯಕ್ಷ ದಿನೇಶ್, ಮಾಜಿ ಅಧ್ಯಕ್ಷ ಮೈಲಾರಪ್ಪ, ಶೋಭನ್ ಬಾಬು, ಗುರುಪ್ರಸಾದ್, ರೈತ ಮೋರ್ಚಾ ಅಧ್ಯಕ್ಷ ನಾರಾಯಣಗೌಡ ಉಪಸ್ಥಿತರಿದ್ದರು. ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ನರಳಾಡುತ್ತಿದ್ದ ಗಾಯಾಳುಗಳನ್ನು ಸಂತೈಸಿ ಆಸ್ಪತ್ರೆಗೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದ ಕಾಂಗ್ರೆಸ್ ಮುಖಂಡ ಶ್ರೀಧರ್ಗೌಡ. ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯಲ್ಲಿ ಹಾದು ಹೋಗಿರುವ ಸೋಮವಾರಪೇಟೆ ಮಾಗಡಿ ರಾಜ್ಯ ಹೆದ್ದಾರಿ ರಸ್ತೆಯ ಸಿದ್ದಾಪುರ ಗೇಟ್ ಬಳಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಅಪಘಾತ ಸಂಭವಿಸಿ ನಾಲ್ಕು ಜನಕ್ಕೆ ಗಾಯವಾಗಿದ್ದು ಆಂಬ್ಯುಲೆನ್ಸ್ ಬರಲು ತಡವಾದ ಕಾರಣ ಗಾಯಾಳುಗಳನ್ನು ಶ್ರೀಧರ್ಗೌಡ ತಮ್ಮ ಕಾರಿನಲ್ಲಿಯೇ ಕೊಣನೂರು ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಮಾನವೀಯತೆ ಮೆರೆದರು. ರಸ್ತೆಯಲ್ಲಿ ಚಲಿಸುವಾಗ ಬಹಳ ಸುರಕ್ಷಿತವಾಗಿ ಸಂಚರಿಸಬೇಕಾಗಿ ತಮ್ಮಲ್ಲಿ ಮನವಿ. ಒಂದೊಂದು ಜೀವ ಕೂಡ ಬಹಳ ಅತ್ಯಂತ ಅಮೂಲ್ಯವಾದದ್ದು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಎನ್ಎಸ್ಎಸ್ ಶಿಬಿರಗಳು ಸಂಪೂರ್ಣವಾದ ವ್ಯಕ್ತಿ ವಿಕಸನ ಹೊಂದಲು ಸಹಕಾರಿಯಾಗಲಿದೆ ಎಂದು ಮೈಸೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾ ಎಂಬಿ ಸುರೇಶ್ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಸಾಂಸ್ಕೃತಿಕ ವೇದಿಕೆ 2023-24 ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟೀಯ ಸೇವಾ ಯೋಜನೆ ರೇಂಜರ್ಸ್ ಹಾಗೂ ರೆಡ್ ಕ್ರಾಸ್ ಘಟಕಗಳ ಸಮಾರೋಪ ಸಮಾರಂಭದಲ್ಲಿ ಗಿಡಕ್ಕೆ ನೀರೆರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತಮ್ಮ ಕಾಲೇಜಿನಲ್ಲಿ ನಿರಂತರವಾಗಿ ಚಟುವಟಿಕೆಗಳು ನಡೆದುಕೊಂಡು ಬರುತ್ತಿದ್ದು ಅದು ಕಲೆ ಇರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಇರಬಹುದು, ಎನ್ಎಸ್ಎಸ್ ಎನ್ಸಿಸಿ ಇರಬಹುದು, ಪಠ್ಯಕ್ಕೆ ಸಂಬಂಧಿಸಿದಿರಬಹುದು, ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಿರಬಹುದು, ಅದು ನಿರಂತರವಾಗಿ ಮಾಡುತ್ತಿದ್ದೀವಿ. ಇಲ್ಲಿನ ವಾತಾವರಣವನ್ನು ನೋಡಿದಾಗ ಅಧ್ಯಾಪಕ ವೃಂದದವರೆಲ್ಲ ಮಾರ್ಗದರ್ಶನದಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದೀರಿ. ಯುಜಿಸಿನಲ್ಲಿ ಬೇರೆ ಬೇರೆ ಕೋರ್ಸ್ಗಳಿವೆ, ಅದರಲ್ಲೂ ಹೋಮ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳಾಗಿವೆ. ಇವೆಲ್ಲವೂ ನಿಮಗೆ ಸದುಪಯೋಗವಾಗಬಲ್ಲವು. ಮುಂದಿನ ಜೀವನದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಇವೆಲ್ಲವೂ ಪೂರಕವಾಗಿರುತ್ತದೆ ಎಂದು ಹೇಳಿದರು. ವಾತಾವರಣವನ್ನು ನೋಡಿದಾಗ, ಇಲ್ಲಿರುವಂತಹ ಅಧ್ಯಾಪಕ ವರ್ಗವನ್ನು ನೋಡಿದಾಗ, ಎಲ್ಲರೂ ಸಹ ಬುದ್ಧಿಜೀವಿಗಳೇ, ಬೌದ್ಧಿಕ ಆಸ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಎಡೆಯಲ್ಲಿ ನೀವು ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಾ. ಪಿ ಜಿನೂ ಸಹ ಇದೆ, ಯು ಜಿನಲ್ಲಿ ಡಿಫ್ರೆಂಟ್ ಕೋರ್ಸ್ಗಳಿದ್ದಾವೆ, ಅದರಲ್ಲೂ ಹೋಮ್ ಸೈನ್ಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಕಾರ್ಯಕ್ರಮಗಳಾಗಿದ್ದಾವೆ ನೋಡಿದ್ವಿ. ಇವೆಲ್ಲವೂ ಸಹ ನಿಮ್ಗಳಿಗೆ ಸದುಪಯೋಗ ಆಗ್ತದೆ ಅನ್ನುವಂಥದ್ದು, ಮುಂದಿನ ಜೀವನದಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಇವೆಲ್ಲವೂ ಸಹ ಪೂರಕವಾಗಿರ್ತವೆ ಅನ್ನುವಂತಹ ನಂಬಿಕೆ ನನ್ನದು. ಸಮಾರಂಭದಲ್ಲಿ ಡಾಕ್ಟರ್ ಆಶಾ ಜ್ಯೋತಿ, ಡಾಕ್ಟರ್ ಗಣೇಶ್, ಡಾಕ್ಟರ್ ಕೃಷ್ಣಮೂರ್ತಿ, ಜಯಚಂದ್ರ, ಎಂಎಸ್ ಅಶೋಕ್, ಶ್ವೇತಾ ನಾಯಕ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿದೇಶದಿಂದಲೇ ಪ್ರಜ್ವಲ್ ವಿಡಿಯೋ ಬಿಡುಗಡೆ, 31ರಂದು ವಿಚಾರಣೆಗೆ ಹಾಜರು. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ವಿಭಿನ್ನ ವರದಿಗಾರಿಕೆ ಜೊತೆಗೆ ಚಳುವಳಿಗೂ ಜೀವ ತುಂಬಿದ ಹಿರಿಯ ಪತ್ರಕರ್ತ ಜಯಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಮೇ 30ರ ಹೋರಾಟಕ್ಕೆ ಬಾಹ್ಯ ಬೆಂಬಲ, ಡಾ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ್ ಹೇಳಿಕೆ. ಮತ್ತು ಜಿಲ್ಲೆಯ ಗೌರವ ರಕ್ಷಣೆಗಾಗಿ ಮೇ 30ರ ಪ್ರತಿಭಟನೆ ಯಶಸ್ವಿಗೆ ರೂಪಾ ಹಾಸನ್ ಮನವಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.